ನಿನ್ನೆ ಆರಂಭಿಸಿದಂತಹ ಶ್ರೀ ಭಗವದ್ಗೀತೆಯಲ್ಲಿ ಶ್ರೀ ಚಿಂತನೆ ಲಕ್ಷ್ಮಿಯ ಚಿಂತನೆ ಈ ವಿಷಯದ ಕುರಿತಾಗಿ ಇನ್ನಷ್ಟು ಚಿಂತನೆಯನ್ನು ನಡೆಸಲಿಕ್ಕೆ ಪ್ರಯತ್ನಿಸೋಣ ನಿನ್ನೆಯ ದಿನ ಸಮಯದ ಅಭಾವದಿಂದಾಗಿ ಪ್ರಾಸ್ತಾವಿಕ ಮಾತುಗಳನ್ನು ಮಾತ್ರ ಆಳ್ಲಿಕ್ಕೆ ಅವಕಾಶ ಸಿಕ್ಕಿತ್ತು ಅಲ್ಲಿ ಬಂದಿರುವಂತಹ ಕೆಲವು ವಿಷಯಗಳನ್ನು ಮತ್ತಷ್ಟು ವಿಸ್ತಾರವಾಗಿ ನೋಡ್ತಾ ಆ ಬಳಿಕ ಮುಂದೆ ಭಗವದ್ಗೀತೆಯಲ್ಲಿ ಕೃಷ್ಣನ ಮಾತುಗಳು ಅದರಲ್ಲಿ ಹೇಗೆ ಲಕ್ಷ್ಮೀದೇವಿಯ ವಿಷಯ ನಿರೂಪಿತವಾಗಿದೆ ಎನ್ನುವುದನ್ನು ತಿಳ್ಕೊಳ್ಳೋಣ ನಿನ್ನೆ ಮೂರು ಗುಣಗಳನ್ನು ಲಕ್ಷ್ಮೀದೇವಿ ತಾನು ನಿಯಂತ್ರಣ ಮಾಡ್ತಾಳೆ ಎನ್ನುವ ಒಂದು ಮೊದಲಿಗೆ ಹೇಳಲ್ಪಟ್ಟಿದ್ದಾಗಿತ್ತು ಅಂದರೆ ಸತ್ವಗುಣ ರಜೋಗುಣ ತಮೋಗುಣ ಈ ಮೂರು ಗುಣಗಳನ್ನು ಕೂಡ ಲಕ್ಷ್ಮೀದೇವಿ ತಾನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಾಳೆ ಅಂತ ಅದರಲ್ಲಿ ಮೊದಲಿಗೆ ಸತ್ವಗುಣ ಸತ್ವಗುಣ ಅಂತಂದಾಗ ಅದು ಜ್ಞಾನ ಅಥವಾ ಎಚ್ಚರವನ್ನು ತಿಳಿಸ್ತದೆ ನಾವು ಎಚ್ಚರವಾಗಿದ್ದೇವೆ ಅಂದರೆ ಯಾವುದಾದ್ರೂ ಒಂದು ವಿಷಯವನ್ನು ತಿಳ್ಕೊಳ್ಳಿಕ್ಕೆ ನಾವು ಸಿದ್ಧರಿದ್ದೇವೆ ತಿಳ್ಕೊಳ್ತಾ ಇದ್ದೇವೆ ಅಂತಂದರೆ ಅದು ಸತ್ವಗುಣದ ಪ್ರತೀಕ ಅಂತ ಅದಾದ ಮೇಲೆ ರಜೋಗುಣ ಅಂತ ಹೇಳಬೇಕಾದ್ರೆ ಅಲ್ಲಿ ಆಲಸ್ಯ ಅಂತ ಹೇಳಿತ್ತು ಆಲಸ್ಯ ಶಬ್ದಕ್ಕೆ ಯಾವ ಅಭಿಪ್ರಾಯ ಅಂತ ಕೇಳಿದರೆ ನಮ್ಮ ಮನಸ್ಸು ಜ್ಞಾನವನ್ನು ತೆಗೆದುಕೊಳ್ಳುವ ವಿಷಯದಲ್ಲಿ ಸ್ತಬ್ಧವಾಗಿಬಿಡ್ತದೆ ಕೇವಲ ಕರ್ಮವನ್ನು ಮಾಡಬೇಕು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ನಾನು ಆ ಕೆಲಸದಲ್ಲಿ ತೊಡಗಿದ್ದೇನೆ ಈ ಕೆಲಸದಲ್ಲಿ ತೊಡಗಿದ್ದೇನೆ ಅಂತ ಬೇರೆ ಬೇರೆ ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ತೇವೆ ಹೊರತು ಅದು ಯಾಕೆ ಮಾಡಬೇಕು ಏನು ಮಾಡ್ತಾ ಇದ್ದೇನೆ ಹೇಗೆ ಮಾಡಬೇಕು ಮಾಡುವುದರಿಂದಾಗಿ ಏನು ಪ್ರಯೋಜನ ಈ ಯಾವ ವಿಷಯದ ಜ್ಞಾನವೂ ಕೂಡ ನಮ್ಮ ಒಳಗೆ ಹೋಗ್ತಾ ಇಲ್ಲ ಬರೀ ಕರ್ಮ ಠರು ಅಂತ ಕರೀತಾರೆ ಬರೀ ಕರ್ಮವನ್ನೇ ಮಾಡ್ತಾ ಇರುವುದು ಬೆಳಿಗ್ಗೆ ಎದ್ದು ರಾತ್ರಿ ಮಲಗುವವರೆಗೂ ಕೂಡ ಬೇರೆ ಬೇರೆ ಕೆಲಸಗಳು ಕೇಳಿದರೆ ನಾನು ದಿನಕ್ಕೆ ಇಷ್ಟು ಸರ್ತಿ ವಿಷ್ಣು ಸಹಸ್ರನಾಮ ಹೇಳ್ತೇನೆ ಇಷ್ಟು ಸರ್ತಿ ದೇವರಿಗೆ ಪ್ರದಕ್ಷಿಣೆ ಬರ್ತೇನೆ ಇವೆಲ್ಲವೂ ಕೂಡ ಇದ್ದೇ ಇರ್ತದೆ ಅದು ತಪ್ಪು ಅಂತ ಅರ್ಥ ಅಲ್ಲ ಅದು ಬೇಕು ಆದರೆ ಯಾಕೆ ಮಾಡ್ತಾ ಇದ್ದೇನೆ ನಾನು ಅಷ್ಟು ಸರ್ತಿ ವಿಷ್ಣು ಸಹಸ್ರನಾಮವನ್ನು ಜಪಿಸುವುದರಿಂದಾಗಿ ಏನು ಪ್ರಯೋಜನ ನನಗೆ ಸಿಗಬೇಕಿತ್ತು ಅದು ನನಗೆ ಸಿಗ್ತಾ ಇದೆಯಾ ಅದರ ಬಗ್ಗೆ ಆಲೋಚನೆ ಮಾಡಬೇಕು ಈ ಆಲೋಚನೆ ಇಲ್ಲದೆ ಸುಮ್ಮನೆ ನಮ್ಮಷ್ಟಕ್ಕೆ ನಾವು ಮಾಡ್ತಾ ಇದ್ದೇವೆ ಅಂತಂದರೆ ಅದು ಮಾನಸಿಕವಾಗಿ ಸ್ತಬ್ಧವಾಗುವುದು ಅಂತ ಅರ್ಥ ಚೇಷ್ಟೆ ಮನಸ್ಸು ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ ಬರೀ ಕರ್ಮದಲ್ಲಿ ತೊಡಗಿಕೊಂಡಿರುವಂಥದ್ದು ಅದಕ್ಕೆ ಕೃಷ್ಣ ಹೇಳ್ತಾನೆ ಮುಂದೆ ವಿಸ್ತಾರವಾಗಿ ಈ ಮೂರು ಗುಣಗಳ ಸ್ವರೂಪವನ್ನು ತಾನು ಬಿಡಿಸಿಕೊಂಡು ಬರ್ತಾನೆ ಅಲ್ಲಿ ಹೇಳ್ತಾನೆ ರಜಃ ಕರ್ಮಣಿ ಭಾರತ ಅಂತ ಕರ್ಮದಲ್ಲಿ ತೊಡಗುವಂತೆ ಮಾಡ್ತದೆ ರಜೋಗುಣ ಅಂತ ಆ ಅಭಿಪ್ರಾಯದಲ್ಲಿ ಮಾನಸಿಕ ಸ್ತಬ್ಧತೆಯನ್ನು ಹೇಳುವಂಥದ್ದು ಇನ್ನು ಮೂರನೆಯದು ತಮೋಗುಣ ಅದು ಗೊತ್ತೇ ಇದೆ ಅಂದರೆ ಅಲ್ಲಿ ಹೇಳಿರುವಂಥದ್ದು ನಿದ್ರಾ ನಿದ್ರಾ ಅಂತಂದರೆ ಮನಸ್ಸು ಎಚ್ಚರ ಇಲ್ಲ ನಾನು ಯಾವ ಕೆಲಸವನ್ನು ಮಾಡುವುದಿಲ್ಲ ಅಷ್ಟಲ್ಲದೆ ನನಗೆ ಅಜ್ಞಾನ ಮತ್ತು ವಿಪರೀತ ಜ್ಞಾನಗಳು ಬಂದುಕೊಳ್ಳುವಂಥದ್ದು ಅಂದರೆ ಉದಾಹರಣೆಗೆ ಅಜ್ಞಾನ ವಿಪರೀತ ಜ್ಞಾನ ಅಂತಂದರೆ ಯಾವುದು ಹೇಗಿದೆಯೋ ಹಾಗೆ ತಿಳ್ಕೊಳ್ಳದೆ ತಪ್ಪಾಗಿ ತಿಳ್ಕೊಳ್ಳುವಂಥದ್ದು ಅದನ್ನು ವಿಪರೀತ ಜ್ಞಾನ ಅಂತ ಈಗ ಉದಾಹರಣೆಗೆ ಹೇಳುವುದು ಅಂತಾರೆ ದಾರಿಯಲ್ಲಿ ಎಲ್ಲೋ ಹೋಗ್ತಾ ಇರ್ತೀರಿ ಹೋಗಬೇಕಾದ್ರೆ ಒಂದು ಹಗ್ಗ ಬಿದ್ದಿದೆ ಹಗ್ಗವನ್ನು ನೋಡಿ ಹಾವು ಅಂತ ತಿಳ್ಕೊಂಡು ಹಾರುವುದು ಇದನ್ನು ಇದು ತಮೋಗುಣದಿಂದ ಉಂಟಾಗುವಂತೆ ಅಂದರೆ ವಿಪರೀತ ಜ್ಞಾನ ಅದು ನಿಜವಾಗಿ ಹಗ್ಗವೇ ಹೆದರುವಂತಹ ವಿಷಯ ಅದರಲ್ಲಿ ಏನೂ ಇಲ್ಲ ಆದರೂ ಕೂಡ ಹಗ್ಗವನ್ನು ಹಾವು ಅಂತ ತಪ್ಪು ತಿಳ್ಕೊಂಡೇ ಅಲ್ಲ ಅದರಿಂದಾಗಿ ನನಗೆ ಉಂಟಾದಂತಹ ಭಯ ಇದು ತಮೋಗುಣದ ಸ್ವಭಾವ ಇನ್ನು ಮತ್ತೆ ಅಜ್ಞಾನ ಯಾವುದೇ ವಿಷಯವನ್ನು ತಿಳಿದುಕೊಳ್ಳದೆ ಇರುವಂಥದ್ದು ಈ ರೀತಿಯಾಗಿ ಅಜ್ಞಾನ ಮತ್ತು ವಿಪರೀತ ಜ್ಞಾನ ಈ ರೂಪದಲ್ಲಿ ಇರುವಂಥದ್ದು ತಮೋಗುಣ ಈ ಮೂರು ಗುಣಗಳ ರೂಪದಲ್ಲಿ ಆ ಲಕ್ಷ್ಮೀದೇವಿ ತಾನು ನಮ್ಮನ್ನು ನಿಯಂತ್ರಣ ಮಾಡ್ತಾಳೆ ಮತ್ತು ನಮ್ಮ ದೈನಂದಿನ ಚಟುವಟಿಕೆಗಳು ಹೇಗಿರ್ತವೆ ಅಂದರೆ ಹೆಚ್ಚು ಸತ್ವಗುಣದಲ್ಲಿ ನಾವಿದ್ದೇವೆ ಅಂತಂದರೆ ಓ ನಮ್ಮಲ್ಲಿ ಆ ಲಕ್ಷ್ಮೀದೇವಿ ಶ್ರೀರೂಪದಿಂದ ಕೆಲಸವನ್ನು ಹೆಚ್ಚು ಮಾಡ್ತಾ ಇದ್ದಾಳೆ ಅಂತ ಅರ್ಥ ಇಲ್ಲ ನಾವು ಕರ್ಮದಲ್ಲಿ ನಮಗೆ ಜ್ಞಾನದಲ್ಲಿ ಆಸಕ್ತಿ ಇಲ್ಲ ಜ್ಞಾನ ಬೇಕಾಗಿಲ್ಲ ಒಟ್ಟು ಕೆಲಸ ಮಾಡಿದರೆ ಸರಿ ಆದರೆ ಸರಿ ಎನ್ನುವ ಅಭಿಪ್ರಾಯದಲ್ಲಿ ನಾವಿದ್ದೇವೆ ಅಂತಂದರೆ ಭೂರೂಪದಿಂದ ನಮ್ಮಲ್ಲಿ ಲಕ್ಷ್ಮೀದೇವಿ ತಾನು ನಿಯಂತ್ರಣ ಮಾಡ್ತಾ ಇದ್ದಾಳೆ ಅಂತರ್ಥ ಇಲ್ಲ ಅತ್ಲ ಕೆಲಸವೂ ಇಲ್ಲ ಇತ್ಲ ಜ್ಞಾನ ಸಂಪಾದನೆಯೂ ಮಾಡುವುದಿಲ್ಲ ಮತ್ತೇನು ಅಂದರೆ ಇಡೀ ದಿನ ಮಲ್ಕೊಂಡಿರುವಂಥದ್ದು ಅಥವಾ ತಪ್ಪು ತಪ್ಪೇ ತಿಳ್ಕೊಳ್ತಾ ಇರುವಂಥದ್ದು ಸರಿಯಾಗಿ ತಿಳ್ಕೊಳ್ಳುವ ಅವಕಾಶ ಇದ್ದರೂ ಕೂಡ ಅದನ್ನು ಬಿಟ್ಟು ತಪ್ಪು ತಿಳ್ಕೊಳ್ಳುವಂಥದ್ದು ಹೀಗಾಗುವುದಿದೆ ಅಲ್ವಾ ಇದು ದುರ್ಗಾರೂಪದಿಂದ ನಮ್ಮಲ್ಲಿ ಲಕ್ಷ್ಮೀದೇವಿ ನಿಯಂತ್ರಣ ಮಾಡ್ತಾ ಇದ್ದಾಳೆ ಅಂತ ಅರ್ಥ ಇದು ನಿನ್ನೆ ಸಂಕ್ಷಿಪ್ತವಾಗಿ ಅದರ ಬಗ್ಗೆ ಒಂದು ಮಾತನ್ನು ಹೇಳಿದ್ದಾಗಿತ್ತು ಅದನ್ನು ಸ್ವಲ್ಪ ವಿಸ್ತಾರವಾಗಿ ನೋಡಬೇಕು ಯಾಕೆ ಅಂತಂದರೆ ಇವತ್ತಿನ ವಿಷಯದಲ್ಲಿ ಆ ಲಕ್ಷ್ಮೀದೇವಿಯ ಮೂರು ಗುಣಗಳ ಪ್ರಕ್ರಿಯೆ ಅವಳು ಹೇಗೆ ಅದನ್ನು ನಮಗೆ ತಂದುಕೊಡ್ತಾಳೆ ಎನ್ನುವ ವಿಷಯ ಇನ್ನು ಮುಂದಕ್ಕೆ ಬರಲಿಕ್ಕಿದೆ ಹಾಗಾಗಿ ನಮಗೆ ಇದೊಂದು ಸಾಮಾನ್ಯ ವಿಷಯ ಗೊತ್ತಾಯಿತು ಅಂತಂದರೆ ಮತ್ತೆ ಅದರ ಬಗ್ಗೆ ಹೆಚ್ಚು ಚಿಂತನೆ ಮಾಡಲಿಕ್ಕೆ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ ಅದರ ಜೊತೆಗೆ ನಿನ್ನೆ ವೇದವ್ಯಾಸ ದೇವರ ಭಾಷೆಯ ಶೈಲಿಯನ್ನು ಉಲ್ಲೇಖ ಮಾಡಿತ್ತು ಅಂದರೆ ಮೂರು ರೀತಿಯಾಗಿ ವೇದವ್ಯಾಸ ದೇವರು ತಾವು ಪುರಾಣಗಳಲ್ಲಿ ಅಥವಾ ಮಹಾಭಾರತದಲ್ಲಿ ತಿಳಿಸಿದ್ದಾರೆ ಅಂತ ಅದರಲ್ಲಿ ಒಂದು ಸಮಾಧಿ ಭಾಷೆ ಮತ್ತೊಂದು ದರ್ಶನ ಭಾಷೆ ಮತ್ತೊಂದು ಗುಹ್ಯ ಭಾಷೆ ಅಂತ ಅಲ್ಲಿ ದರ್ಶನ ಭಾಷೆ ಅನ್ಬೇಕಾದ್ರೆ ಇದ್ದದ್ದು ಇದ್ದ ಹಾಗೆ ಹೇಳುವುದು ಅಂತ ಆದರೆ ಏನು ಅಭಿಪ್ರಾಯ ಇದ್ದ ಹಾಗೆ ಅಂತಂದರೆ ಬೇರೆ ಬೇರೆ ದರ್ಶನಗಳು ಅಂದರೆ ಈಗ ಉದಾಹರಣೆಗೆ ನೀವು ಪಾಶುಪತಾದಿ ಆಗಮಗಳನ್ನು ಹಿಡ್ಕೊಳ್ತೀರಿ ಅಂತಂದರೆ ಅಲ್ಲಿ ಶಿವನೇ ಎಲ್ಲ ಕೆಲಸವನ್ನು ಮಾಡ್ತಾನೆ ಈ ಜಗತ್ತನ್ನು ಸೃಷ್ಟಿ ಮಾಡುವುದಾಗಲಿ ಜಗತ್ತನ್ನು ಸಂಹಾರ ಮಾಡುವುದಾಗಲಿ ಉಳಿದ ದೇವತೆಗಳಿಗೆಲ್ಲ ಶಕ್ತಿ ಕೊಡುವುದಾಗಲಿ ಈ ಎಲ್ಲ ಕೆಲಸವನ್ನು ಶಿವನೇ ಮಾಡ್ತಾನೆ ಅಂತ ಕಾಣುತ್ತದೆ ಹೀಗೆ ಹೇಳುವಂಥದ್ದು ಇದನ್ನು ದರ್ಶನ ಭಾಷೆ ಅಂತ ಹೇಳ್ತಾರೆ ಅಥವಾ ಕೆಲವೊಂದು ಕಡೆ ಶಕ್ತಿ ಚಕ್ ಅದೇ ನಿನ್ನೆ ನಾವು ಅದಕ್ಕೆ ಅದರ ಕುರಿತಾಗಿ ಕೆಲವೊಂದು ಮಾತುಗಳನ್ನು ನೋಡಿದ್ವಿ ಎಲ್ಲ ಶಕ್ತಿಯೇ ಎಲ್ಲವ ಎಲ್ಲವನ್ನೇ ಮಾಡ್ತಾಳೆ ಅಂತ ಹೇಳುವಂಥದ್ದಂದರೆ ಇದು ಶಾಕ್ತ ಆಗಮವನ್ನು ಆಶ್ರಯಿಸಿಕೊಂಡು ಬಂದಿರುವಂಥ ಮಾತು ಶಾಕ್ತ ಆಗಮಗಳಲ್ಲಿ ಹೇಗಿದೆ ಅಲ್ಲಿ ಇದ್ದದ್ದನ್ನು ಹಾಗೆಯೇ ಇಲ್ಲಿ ಹೇಳಿರುವಂಥದ್ದು ಪುರಾಣಾದಿಗಳಲ್ಲಿ ಇದನ್ನು ದರ್ಶನ ಭಾಷೆ ಅಂತ ಕರೀತಾರೆ ಇನ್ನೊಂದು ಗುಹ್ಯ ಭಾಷೆ ಗುಹ್ಯ ಭಾಷೆ ಅಂತಾರೆ ನಾವೀಗ ಸಾಮಾನ್ಯವಾಗಿ ಹೇಳ್ತೇವಲ್ವ ರಹಸ್ಯವಾಗಿ ಮಾತನಾಡುವುದು ನಮ್ಮಲ್ಲಿ ಕೆಲವಿರುತ್ತದೆ ನಮ್ಮ ಅಕ್ಕಪಕ್ಕದಲ್ಲಿರುವವರಿಗೆ ಗೊತ್ತಾಗಬಾರ್ದು ಯಾರು ಒಬ್ಬನಿಗೆ ಮಾತ್ರ ಸಿಗಬೇಕು ನಾವು ಹೇಳುವಂತಹ ವಿಷಯ ಅದಕ್ಕೆ ನಾವೇನು ಕೆಲವು ಕೋಡ್ ವರ್ಡ್ಗಳನ್ನೆಲ್ಲ ಬಳಸಿಕೊಂಡು ನಾವು ಹೇಳುವುದಿದೆ ಆವಾಗ ಉಳಿದವರಿಗೆ ಯಾರಿಗೂ ಗೊತ್ತಾಗುವುದಿಲ್ಲ ನಮಗೆ ಯಾರಿಗೆ ತಲುಪಿಸಬೇಕು ಎನ್ನುವನಿಗೆ ಮಾತ್ರ ಗೊತ್ತಾಗ್ತದೆ ಈ ರೀತಿಯಾಗಿ ಹೇಳುವುದನ್ನು ಗುಹ್ಯ ಭಾಷೆ ಅಂತ ಹೇಳ್ತಾರೆ ಇದಕ್ಕೂ ಅನೇಕ ಉದಾಹರಣೆಗಳು ಎಲ್ಲವೂ ಕೂಡ ಬರುತ್ತದೆ ಇನ್ನು ಸಮಾಧಿ ಭಾಷೆ ಅಂತಂದರೆ ಅದು ನಿಜವಾದ ವಿಷಯವನ್ನು ನೇರವಾಗಿ ಪ್ರತಿಪಾದನೆ ಮಾಡುವುದು ಅಂದರೆ ವೇದಗಳಿಗೆ ಪುರಾಣಗಳಿಗೆ ಯಾವುದು ಸಮ್ಮತವಾದಂತಹ ವಿಷಯ ಯಾವುದನ್ನು ಪ್ರತಿಪಾದನೆ ಮಾಡಲಿಕ್ಕೆ ವೇದಗಳಿಗೆ ತಾತ್ಪರ್ಯ ಇದೆ ಅದು ಹೇಳುವಂತಹ ಮಾತೇ ಇದೆ ಸರ್ವೋತ್ಕರ್ಷೇ ದೇವದೇವಸ್ಯ ವಿಷ್ಣೋ ಮಹಾತಾತ್ಪರ್ಯಂ ನೈವ ಚಾನ ಅಂತ ಇಡೀ ವೇದಗಳಾಗಿರ್ಬೋದು ಪುರಾಣಗಳು ಇತಿಹಾಸ ಮಹಾಭಾರತ ಪಂಚರಾತ್ರಾದಿ ಆಗಮಗಳು ಏನೇ ಆಗಲಿ ಅವೆಲ್ಲವೂ ಕೂಡ ಯಾವುದನ್ನು ಹೇಳಲಿಕ್ಕೆ ಹೊರಟಿರುವಂಥದ್ದು ಅಂತ ಕೇಳಿದರೆ ದೇವದೇವಸ್ಯ ವಿಷ್ಣೋ ಸರ್ವೋತ್ಕರ್ಷೇ ದೇವದೇವ ಅಂತಂದರೆ ಎಲ್ಲ ದೇವತೆಗಳನ್ನು ತನ್ನ ಕಂಟ್ರೋಲ್ನಲ್ಲಿ ತನ್ನ ನಿಯಮನದಲ್ಲಿ ಇಟ್ಟುಕೊಂಡವನು ಅಂತ ಅರ್ಥ ಮತ್ತು ಅದರ ಬಗ್ಗೆ ಅದು ಹೇಗೆ ಎನ್ನುವುದನ್ನು ನೋಡ್ಕೊಳ್ಳೋ ನೋಡ್ಕೊಂಡು ಬರೋಣ ವಿಸ್ತಾರವಾಗಿ ನಮಗೆ ಸಾಮಾನ್ಯವಾಗಿ ಇದೆಲ್ಲ ಇಂತಹ ಮಾತುಗಳನ್ನು ಹೇಳಿದುಕೊಳ್ಳಿ ಬರುವಂತಹ ಪ್ರಶ್ನೆ ಏನು ಅಂತಂದರೆ ಅದನ್ನು ಹೇಗೆ ಹೇಳ್ತೀರಿ ನೀವು ಬರೀ ನಿನ್ನೆ ನಾವು ನೋಡಿದ ಹಾಗೆ ಕೃಷ್ಣನ ಸನ್ನಿಧಾನದಲ್ಲಿ ಇದ್ದೀರಿ ಎನ್ನುವ ಕಾರಣಕ್ಕೇ ಅದನ್ನು ಪ್ರತಿಪಾದನೆ ಮಾಡುವುದೇ ಅಷ್ಟೇ ಅಲ್ಲ ಅಭಿಪ್ರಾಯ ಯಾಕೆ ಅಂತಂದರೆ ಈಗ ನಾವು ಆಡುವಂತಹ ಮಾತುಗಳು ವಿದ್ವಾಂಸರಾಗಿದ್ದಾರೆ ಅವರೊಂದು ನಾಲ್ಕು ಮಾತುಗಳನ್ನು ಹೇಳ್ತಾರೆ ಆ ಮಾತುಗಳಿಂದ ಯಾವುದೇ ಪ್ರಮಾಣ ನಿಶ್ಚಯ ಆಗುವಂಥದ್ದಲ್ಲ ಮತ್ತು ಅವರು ವಿದ್ವಾಂಸರು ಅಂತ ಯಾವಾಗ ಕರೆಸಿಕೊಳ್ತಾರೆ ಅಂತಂದರೆ ವೇದಶಾಸ್ತ್ರ ಪುರಾಣಗಳು ಯಾವುದನ್ನು ನಿರ್ಣಯ ಮಾಡಿಕೊಟ್ಟಿವೆ ಅದನ್ನು ಸರಿಯಾಗಿ ಪ್ರತಿಪಾದನೆ ಮಾಡಿದಾಗ ಹಾಗಾಗಿ ಇಲ್ಲಿ ಏನಾದರೂ ವಿಷಯ ಸರಿಯಾಗಿ ತಿಳುವಳಿಕೆ ಬರ್ತಾ ಇದೆ ಅಂತಂದರೆ ಅದು ವಿದ್ವಾಂಸರು ಅಥವಾ ಇಲ್ಲಿ ಯಾರು ಉಪನ್ಯಾಸ ಮಾಡ್ತಾರೆ ಅವರು ಹೇಳುವಂತಹ ಅವರದ್ದೇ ಸ್ವಂತಿಕೆಯ ಮಾತಲ್ಲ ಮತ್ತೇನು ಅಂತಂದರೆ ವೇದಶಾಸ್ತ್ರಗಳು ಏನು ಹೇಳಿವೆ ಅವುಗಳನ್ನು ನೋಡಿ ಅವರದನ್ನು ಇಲ್ಲಿ ತಿಳಿಸಿರುವಂಥದ್ದು ಹಾಗಾಗಿ ಯಾರೂ ಕೂಡ ಗೋಪಿಚಂದನ ಧಾರಣೆ ಮಾಡಿದವರು ಅವರು ವಿಷ್ಣುವನ್ನೇ ಸರ್ವೋತ್ತಮ ಅಂತ ಹೇಳ್ತಾರೆ ಅವರಿಗೆ ಮಾತ್ರ ವಿಷ್ಣು ಸರ್ವೋತ್ತಮ ಉಳಿದವರಿಗಲ್ಲ ಈ ಎಲ್ಲ ವಿಷಯಗಳು ಕೂಡ ತುಂಬ ಅಜ್ಞಾನದಿಂದ ಅಥವಾ ನಾವು ನಮ್ಮ ಬುದ್ಧಿಯನ್ನು ಸಂ ಬುದ್ಧಿ ಸಂಕೋಚದಿಂದಾಗಿ ಆಡುವಂತಹ ಮಾತೆಯೇ ಹೊರತು ವಿಶಾಲವಾದ ಮನೋಭಾವದಿಂದ ಪುರಾಣಾದಿಗಳನ್ನು ಅವಲೋಕನ ಮಾಡಿ ಹೇಳುವಂತಹ ಮಾತಲ್ಲ ಹಾಗಾಗಿ ಸಮಾಧಿ ಭಾಷೆ ಅಂತಂದರೆ ಎಲ್ಲ ವಿಷಯಗಳನ್ನೂ ಕೂಡ ಸಂಗ್ರಹ ಮಾಡಿ ಅದು ವೇದಗಳಲ್ಲಿ ಏನು ಹೇಳಿದೆ ಯಾಕೆ ನಮಗೆ ಸಾಮಾನ್ಯವಾದಂತಹ ಸಂಸ್ಕೃತ ಜ್ಞಾನ ಇದ್ದರೂ ಕೂಡ ವೇದ ಗೊತ್ತಾಗುವುದಿಲ್ಲ ಅತ್ಯಂತ ರಹಸ್ಯವಾಗಿರುವಂಥದ್ದು ವೇದ ವೈ ವೇದಾಹ ಅಂತ ಹೇಳ್ತಾರೆ ನಮಗೆ ಮೇಲು ನೋಟಕ್ಕೆ ವೇದಕ್ಕೆ ಒಂದು ಅರ್ಥ ಮಾಡಲಿಕ್ಕೆ ಬಂದರೂ ಕೂಡ ಅದೇ ಅರ್ಥ ಸರಿಯೂ ಅಲ್ವೋ ಅಂತ ನಿಶ್ಚಯ ಮಾಡಲಿಕ್ಕೆ ಮತ್ತೆ ಬ್ರಹ್ಮಸೂತ್ರ ಪುರಾಣಾದಿಗಳನ್ನು ಹಿಡ್ಕೊಳ್ಬೇಕು ಇಲ್ಲ ಅಂತಾರೆ ಆ ವೇದಗಳು ನಮಗೆ ಸರಿಯಾಗಿ ಅರ್ಥಜ್ಞಾನವನ್ನುಂಟು ಮಾಡುವುದಿಲ್ಲ ಅದಕ್ಕೆ ವೇದವೇ ಭಯಗೊಳ್ಳುವಂತಹ ಒಂದು ಮಾತನ್ನು ವೇದವ್ಯಾಸ ದೇವರು ಅಲ್ಲಿ ತೋರಿಸ್ತಾರೆ ಬಿಬೇತಿ ಅಲ್ಪಶ್ರತಾದ್ವೇದೋ ಮಾಮಯಂ ಪ್ರಚಲಿಷ್ಯತಿ ಅಂತ ಯಾರು ಚೂರು ಪಾರು ಅಲ್ಲಿ ಇಲ್ಲಿ ನಾನು ಓದಿದ್ದೇನೆ ಅಂತ ಹೇಳಿಕೊಂಡು ನಾನೇ ದೊಡ್ಡ ಪಂಡಿತ ಅಂತ ತಿಳ್ಕೊಂಡು ಯಾರು ಬಂದಿರ್ತಾನೆ ಅವನನ್ನು ಕಂಡು ವೇದಕ್ಕೆ ಭಯ ಆಗ್ತದಂತೆ ವೇದಕ್ಕೆ ಅಂದರೆ ವೇದಾಭಿಮಾನಿಗೆ ಭಯ ಆಗ್ತದೆ ಯಾಕೆ ಎಂದರೆ ಅಲ್ಪಶ್ರತಾದ್ ವೇದ ಮಾಮಯಂ ಪ್ರಚಲಿಷ್ಯತಿ ಅಂತ ಇವನು ಅಲ್ಪಜ್ಞ ಅಂದರೆ ಸರಿಯಾದ ತಿಳುವಳಿಕೆ ಇವನಿಗಿಲ್ಲ ಏನೋ ಚೂರು ಓದ್ಕೊಂಡು ಬಂದಿದ್ದಾನೆ ಓದ್ ಚೂರು ಓದ್ಕೊಂಡು ಬಂದದ್ರಿಂದಾಗಿಯೇ ಇವನು ನನ್ನ ಮೇಲೆ ಬಲಾತ್ಕಾರ ಮಾಡ್ತಾನೆ ಅಂತ ಅಂದರೆ ಬಲಾತ್ಕಾರ ಮಾಡುವುದು ಅಂತಂದರೆ ಅಪಾರ್ಥವನ್ನು ಮಾಡುವುದು ತಪ್ಪು ತಪ್ಪಾಗಿ ಅರ್ಥವನ್ನು ಮಾಡುವಂಥದ್ದು ಈ ರೀತಿಯಾಗಿ ಆಗಬಾರದು ಅಂತ ಕೇಳಿದರೆ ಅದಕ್ಕೋಸ್ಕರವೇ ವೇದವ್ಯಾಸ ದೇವರು ಏನು ಮಾಡಿದರು ಅಂತ ಕೇಳಿದರೆ ಸಮಾಧಿ ಭಾಷೆಯಲ್ಲಿ ವಿಷಯ ನಿರೂಪಣೆಯನ್ನು ಮಾಡಿದ್ದಾರೆ ಅಂದರೆ ನೀವು ಈ ವಿಷಯಗಳನ್ನು ಸರಿಯಾಗಿ ವೇದಗಳಿಗೆ ಪುರಾಣಗಳಿಗೆ ಸಮ್ಮತವಾಗಿರುವಂತಹ ವಿಷಯ ಇದನ್ನು ಸರಿಯಾಗಿ ತಿಳಿದುಕೊಳ್ಳಿರಿ ಅಂತ ಹೀಗೆ ಮೂರು ಭಾಷೆಗಳು ಆ ಮೂರು ಭಾಷೆಯಲ್ಲಿ ಒಂದೊಮ್ಮೆ ತಿಳ್ಕೊಳ್ಳದೆ ಒಂದೊಮ್ಮೆ ಅವರು ಅರ್ಥ ಮಾಡ್ತಾನೆ ಅಂತಂದರೆ ಅದಕ್ಕೆ ಅವನಿಗೆ ಏನು ಪರಿಸ್ಥಿತಿ ಅದನ್ನು ಹೇಳ್ತಾರೆ ತ್ರಿಭಾಷಾ ಯೋ ನ ಜಾತಿ ರೀತೀನಾ ಶತಮೇವ ಚ ವ್ಯತ್ಯಾಸೀನ್ ಸಪ್ತಭೇದಾನ್ ವೇದಾಧ್ಯ ತಾವೇತ್ ಸಯಾತಿ ನಿರಯಂ ಘೋರಂ ಅನ್ಯಥಾ ಜ್ಞಾನ ಸಂಭವಂ ಈ ಹೀಗೆ ವೇದ ಪುರಾಣಾದಿಗಳಲ್ಲಿ ಮೂರು ಭಾಷೆ ಇದೆ ಆ ಮೂರು ಭಾಷೆಗಳು ಅದು ಯಾವ ರೀತಿ ವಿಷಯವನ್ನು ಪ್ರತಿಪಾದನೆ ಮಾಡ್ತವೆ ಅದನ್ನು ತಿಳ್ಕೊಳ್ಳಿಲ್ಲ ಮತ್ತು ವಿಷಯ ನಿರೂಪಣೆ ಮಾಡುವಲ್ಲಿ ನೂರು ರೀತಿಗಳನ್ನು ಹೇಳ್ತಾರೆ ಮೂರು ಭಾಷೆಗಳು ನೂರು ರೀತಿಗಳು ಹಾಗೆಯೇ ಏಳು ಭೇದಗಳು ವ್ಯತ್ಯಾಸಾಧೀನ್ ಸಪ್ತಭೇದಾನಂತ ಇಷ್ಟನ್ನು ತಿಳ್ಕೊಳ್ಳದೆ ನನಗೆ ಒಂದು ನಾಲ್ಕು ಸಂಸ್ಕೃತದ ಶಬ್ದದ ತಿಳುವಳಿಕೆ ಇದೆ ಎನ್ನುವ ಕಾರಣಕ್ಕೆ ನಾನು ಅರ್ಥ ಮಾಡ್ತೇನೆ ಅಂತ ಹೇಳಿದರೆ ಅನ್ಯಥಾ ಜ್ಞಾನ ಸಂಭವಂ ನಿರಯಂ ಯಾತಿ ಅಂತ ತಪ್ಪು ತಿಳುವಳಿಕೆಯಿಂದ ಉಂಟಾಗುವಂಥದ್ದೇನಿದೆ ಅದು ನರಕ ಅತ್ಯಂತ ದುಃಖ ಆ ದುಃಖಕ್ಕೆ ಈತ ಗುರಿಯಾಗ್ತಾನೆ ಸರಿಯಾದ ತಿಳುವಳಿಕೆಯನ್ನು ಪಡೆದರೆ ಮಾತ್ರ ಸುಖವನ್ನು ಪಡೀಲಿಕ್ಕೆ ಸಾಧ್ಯ ಅದೇ ಯಾವಾಗ ಹೇಳಿದೆ ಅಲ್ವಾ ಹಾವನ್ನು ಹಾವು ಅಂತ ತಿಳ್ಕೊಂಡ್ರೆ ಅವನಿಗೆ ದುಃಖ ಇಲ್ಲ ಅವನು ಹಾವು ಅಂತ ಕಂಡು ಅದರಿಂದ ತಾನು ದೂರದಲ್ಲೇ ಹೋಗ್ತಾನೆ ಹಗ್ಗವನ್ನು ಹಗ್ಗ ಅಂತ ಸರಿಯಾಗಿ ತಿಳ್ಕೊಂಡು ಹಾಗೆ ಅದನ್ನು ಕಂಡರೆ ಭಯ ಇಲ್ಲ ಏ ಇದು ಹಗ್ಗ ಇದರಿಂದ ನನಗೇನು ಉಂಟಾಗುವುದಿಲ್ಲ ಅಂತ ಸುಖವಾಗಿ ಇರ್ತಾನೆ ಅದೇ ಹಗ್ಗವನ್ನು ಹಾವಾಗಿ ತಿಳಿದುಕೊಂಡ್ರೆ ಆವಾಗ ಅಜ್ಞಾನ ಅಜ್ಞಾನದಿಂದಾಗಿ ಭಯ ಉಂಟಾಯಿತು ಭಯದಿಂದ ಉಂಟಾಗಿ ದುಃಖ ಉಂಟಾಯಿತು ಹೀಗೆ ಜ್ಞಾನ ತಪ್ಪು ತಿಳುವಳಿಕೆಯಿಂದ ದುಃಖ ಬರ್ತದೆ ಎನ್ನುವಂಥದ್ದು ಸಣ್ಣ ಉದಾಹರಣೆಯಲ್ಲೇ ನಮಗೆ ಗೊತ್ತಾಗ್ತದೆ ಅದನ್ನು ವೇದವ್ಯಾಸದೇವರು ಸ್ಪಷ್ಟವಾಗಿ ತಿಳಿಸ್ತಾರೆ ಯಾರು ತಪ್ಪು ತಿಳ್ಕೊಂಡು ಉಪಾಸನೆ ಮಾಡಲಿಕ್ಕೆ ಶುರು ಮಾಡ್ತಾನೋ ಆತ ನಿರಯಮ್ಯಾತಿ ದುಃಖವನ್ನು ನರಕವನ್ನು ಕಷ್ಟಾದ್ಯನರ್ಥಗಳನ್ನು ಹೊಂದಿಯೇ ಹೊಂದುತ್ತಾನೆ ಇದರ ವಿಷಯದಲ್ಲಿ ಯಾವುದೇ ಸಂಶಯ ಇಲ್ಲ ಹೀಗೆ ಹೇಳಿರುವುದರಿಂದಾಗಿ ಮತ್ತೆ ನಿನ್ನೆ ಯಾವ ವಿಷಯವನ್ನು ನಾವೊಮ್ಮೆ ನೋಡಿತ್ತು ದೇವಿ ಭಾಗವತದಲ್ಲಿ ಬಂದಿರುವಂತಹ ಮಾತು ಅದರ ಚಿಂತನೆಯಲ್ಲಿ ಅದು ಯಾವ ಭಾಷೆಯಲ್ಲಿ ಹೇಳಿರುವಂಥದ್ದು ಅದು ಸಮಾಧಿ ಭಾಷೆಯಲ್ಲಿ ಇಲ್ಲ ಸಮಾಧಿ ಭಾಷೆ ಅಂತ ನಾವೀ ನಮಗೀಗಾಗಲೇ ಗೊತ್ತಾಗಿದೆ ಸರಿಯಾದ ವಿಷಯವನ್ನು ನೇರವಾಗಿ ಪ್ರತಿಪಾದನೆ ಮಾಡುವುದು ಅಂತ ಅರ್ಥ ಆ ರೀತಿಯಾಗಿ ದೇವಿ ಭಾಗವತ ಹೇಳಿದ್ದಲ್ಲ ಮತ್ತೇನು ಅಂತಂದರೆ ಅಲ್ಲಿ ದರ್ಶನ ಭಾಷೆ ಹೆಚ್ಚು ದರ್ಶನ ಭಾಷೆ ಅಂತಂದರೆ ಈಗ ಅದೇ ಶಕ್ತಿಯೇ ಎಲ್ಲ ಕೆಲಸವನ್ನು ಮಾಡ್ತಾಳೆ ದುರ್ಗೆಯೇ ಅಂದರೆ ಆದಿಶಕ್ತಿ ಅಂತ ಯಾರು ಯಾರನ್ನು ಕರಿತೇವೆ ಅವಳೇ ಎಲ್ಲವನ್ನು ಕೂಡ ನಡೆಸುವವಳು ಎನ್ನುವ ಮಾತುಗಳು ಹೆಚ್ಚಿವೆ ಅಲ್ಲಿ ಅಂತಹ ಸ್ಥಳದಲ್ಲೂ ಕೂಡ ವೇದವ್ಯಾಸ ದೇವರು ತಾವು ವಿಷ್ಣುವಿನ ಸರ್ವೋತ್ತಮತ್ವದ ಪ್ರತಿಪಾದನೆಯನ್ನು ಹೇಳದೆ ಉಳಿದುಕೊಳ್ಳುವುದಿಲ್ಲ ನಾವು ನಿನ್ನೆ ಒಂದು ಶ್ಲೋಕ ನೋಡಿತ್ತು ಅದರ ಬಗ್ಗೆ ಇವತ್ತು ಸ್ವಲ್ಪ ತಿಳ್ಕೊಳ್ಳೋಣ ಸಾಧ್ಯಾಶಕ್ತಿ ಪರಿಣತ ಸರ್ವಸ್ಮಿನ್ ಯಾ ಪ್ರತಿಷ್ಠಿತ ವಿಷ್ಣು ಚ ಸಾತ್ವಿಕೀ ಶಕ್ತಿ ತಯಾಹೀನೋಪ್ಯಕರ್ಮಕೃತ್ ಇದಕ್ಕೆ ಮೇಲು ನೋಟದ ಅರ್ಥವನ್ನೇ ನಾವು ಮಾಡುವುದರೆ ನಿನ್ನೆ ಒಮ್ಮೆ ನೋಡಿತ್ತು ಅವಳು ಆ ಶಕ್ತಿ ಆದಿಶಕ್ತಿಯಿಂದ ಪರಿಗಣಿತಲಾಗಿದ್ದಾಳೆ ಸರ್ವಸ್ಮಿನ್ ಯಾ ಪ್ರತಿಷ್ಠಿತ ಎಲ್ಲ ಜೀವರಾಶಿಗಳಲ್ಲಿ ಎಲ್ಲ ವಸ್ತುಗಳಲ್ಲೂ ಕೂಡ ತಾನು ನೆಲೆ ನಿಂತಿದ್ದಾಳೆ ವಿಷ್ಣು ಚ ಸಾತ್ವಿಕೀ ಶಕ್ತಿ ವಿಷ್ಣುವಿನಲ್ಲೂ ಕೂಡ ಸಾತ್ವಿಕ ಶಕ್ತಿಯನ್ನು ಕೊಡುವವಳು ಇವಳೇ ಆಗಿದ್ದಾಳೆ ಅಂದರೆ ವಿಷ್ಣುಗೆ ಶಕ್ತಿ ಕೊಡುವವಳು ಇವಳೇ ಆಗಿದ್ದಾಳೆ ಕೃತ ಆ ಶಕ್ತಿಯಿಂದ ರಹಿತನಾಗಿದ್ದಾನೆ ವಿಷ್ಣು ಅಂತಂದರೆ ಅಕರ್ಮಕೃತ ಅವನು ಯಾವ ಕೆಲಸವನ್ನು ಮಾಡಲಿಕ್ಕೂ ಕೂಡ ಸಮರ್ಥನಲ್ಲ ಎನ್ನುವಂತಹ ಮಾತು ನಮಗೆ ಮೇಲ್ನೋಟಕ್ಕೆ ಶಾಕ್ತ ಆಗಮದ ರೀತಿಯಲ್ಲಿ ಕಾಣ್ತಾ ಇದೆ ಅಂದರೆ ದರ್ಶನ ಭಾಷೆಯಲ್ಲಿ ಕಾಣ್ತಾ ಇದೆ ಅದಕ್ಕೆ ನಿಜವಾಗಿ ಏನರ್ಥ ಅಲ್ಲಿಯೂ ಕೂಡ ವಿಷ್ಣು ಸರ್ವೋತ್ತಮತ್ವವೇ ಪ್ರತಿಪಾದನೆ ಮಾಡ್ತಾ ಇರುವಂಥದ್ದು ದೇವರು ಅದು ಹೇಗೆ ಅಂತಂದರೆ ನೋಡಿ ಆ ಶಬ್ದಗಳನ್ನೇ ಗಮನಿಸಿ ಸಾಧ್ಯಶಕ್ತಿ ಪರಿಣತ ಅಂತ ಇದೆ ಸರಳವಾಗಿ ಅರ್ಥ ಮಾಡಬಹುದು ವಿಷ್ಣು ಆದಿಶಕ್ತಿ ಅಂದರೆ ಅವನಿಗೆ ಇಡೀ ಜಗತ್ತಿಗೆ ಕಾರಣ ವಿಷ್ಣುವಿನ ಜೊತೆಗೆ ಇವಳಿರುವವಳಾಗಿರುವುದರಿಂದಾಗಿ ಆದ್ಯ ನೆನೆಸಿಕೊಂಡಿರುವಂತಹ ವಿಷ್ಣುವಿನಿಂದ ಶಕ್ತಿಯನ್ನು ಯಾರು ಪಡಿತಾಳೋ ಜಗತ್ತಿಗೆ ಸೃಷ್ಟಿಯಾದಿ ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡಲಿಕ್ಕೆ ಅವಳು ಆದಿಶಕ್ತಿ ಜಗತ್ತಿಗೆ ಮೂಲ ಕಾರಣ ವಿಷ್ಣು ಎನ್ನುವುದು ಸಿದ್ಧ ಅದು ವೇದಗಳು ಹೇಳ್ತಾ ಇವೆ ಅದೇ ರೀತಿಯಾಗಿ ಸಂಗ್ರಹ ಮಾಡ್ತಾರೆ ಪುರಾಣಾದಿಗಳಲ್ಲಿ ಉತ್ಪತ್ತಿ ಸ್ಥಿತಿ ಸಂಹಾರ ನೀತಿರ ಜ್ಞಾನ ಆವೃತ್ತಿ ಬಂಧಮೋಕ್ಷಾಶ ಪುರುಷಾದ್ಯಸ್ಮತ್ಸ ಹರಿರೇಕರಾಟ್ ಅನೇಕ ಮಾತುಗಳಿವೆ ಜಗತ್ತಿನ ಸೃಷ್ಟಿಸ್ಥಿತಿಯಾದಿಗಳನ್ನು ವಿಷ್ಣುವೆ ಮಾಡ್ತಾನೆ ಅಂತ ವೇದಗಳು ಪ್ರತಿಪಾದನೆ ಮಾಡುವಂತಹ ವಾಕ್ಯಗಳು ಆ ಮಾತನ್ನು ಇಟ್ಕೊಂಡು ನಾವಿಲ್ಲಿ ಅರ್ಥ ಮಾಡುವಾಗ ಎಷ್ಟು ಸರಳವಾಗಿ ಗೊತ್ತಾಗ್ತದೆ ನೋಡಿ ವೇದವ್ಯಾಸ ದೇವರ ಅಭಿಪ್ರಾಯ ಆದಿ ಎನಿಸಿಕೊಂಡಿರುವಂತಹ ವಿಷ್ಣುವಿನಿಂದ ಶಕ್ತಿಯನ್ನು ಪಡೆದುಕೊಂಡು ಯಾರು ಈ ಜಗತ್ತಿಗೆ ಉತ್ಪತ್ತಿ ಸ್ಥಿತಿ ಇತ್ಯಾದಿಗಳನ್ನು ಅನುಗ್ರಹ ಮಾಡ್ತಾಳೋ ಅವಳು ಆದಿಶಕ್ತಿ ಸರಿ ಮುಗಿಲಿಲ್ಲ ಇನ್ನು ಯಾಕೆ ಅಲ್ಲಿ ತಯಾಹೀನೋಪ್ಯಕರ್ಮಕೃತ ಇತ್ಯಾದಿ ಮಾತುಗಳಿವೆ ಅಲ್ವಾ ಅಲ್ಲಿವರೆಗೆ ಹೋಗೋಣ ಸರ್ವಸ್ಮಿನ್ ಯಾ ಪ್ರತಿಷ್ಠಿತ ಸರ್ವಸ್ಮಿನ್ ಅಂತಂದರೆ ಇಡೀ ಜಗತ್ತಿನಲ್ಲಿ ಯಾರು ನೆಲೆ ನಿಂತಿದ್ದಾಳೋ ಅವಳು ಆದಿಶಕ್ತಿ ಲಕ್ಷ್ಮಿ ಇಲ್ಲದೇ ಇರುವಂತಹ ಜಾಗ ಇಲ್ಲ ಯಾವುದು ನಾವು ನಿನ್ನೆ ನೋಡಿ ಆಯ್ತದನ್ನು ಅದನ್ನು ಅಲ್ವಾ ಅನ್ಯೋನ್ಯೇನ ವಿನಾಭಾವ ತನ್ಯೋನ್ಯೇನ ಸಮನ್ವಯಾತ್ ಅಂತ ಏನು ಲಕ್ಷ್ಮೀತಂತ್ರ ಹೇಳ್ತಾ ಇದೆ ನಾರಾಯಣ ಯಾವ ಯಾವ ಜಾಗದಲ್ಲಿ ಇದ್ದಾನೆ ಆ ಎಲ್ಲ ಜಾಗದಲ್ಲಿಯೂ ಕೂಡ ಲಕ್ಷ್ಮೀದೇವಿ ದೇವಿ ಇದ್ದೇ ಇದ್ದಾಳೆ ಎನ್ನುವುದನ್ನು ನಿರೂಪಣೆ ಮಾಡಿದ್ದಿದೆ ಇದು ಸ್ಪಷ್ಟವಾಗಿ ಸಿದ್ಧವಾಗಿರುವಂತಹ ಪ್ರತಿವಾದ ಪ್ರತಿಪಾದಿತವಾದಂತಹ ವಿಷಯ ಭಗವದ್ಗೀತೆ ಇದನ್ನು ಹೇಳಿದೆ ಅಂತ ನಿನ್ನೆ ನಾವು ನೋಡಿದ್ದೇವೆ ಅವಿನಾಶಿತು ತದ್ವಿಧ್ಯ ಸರ್ವಮಿದಂ ತತಂ ಅಂತ ಯಾರಿಂದ ಈ ಜಗತ್ತು ವ್ಯಾಪ್ತವಾಗಿದೆಯೋ ಅದನ್ನು ಅವಿನಾಶಿ ನಾಶ ಇಲ್ಲದ್ದು ಅಂತ ತಿಳ್ಕೋ ನಾರಾಯಣ ಇಡೀ ಜಗತ್ತನ್ನು ವ್ಯಾಪಿಸಿಕೊಂಡಿದ್ದಾನೆ ನಾರಾಯಣನ ಜೊತೆಗೆ ಯಾವತ್ತೂ ಇರುವವಳಾಗಿರುವುದರಿಂದಾಗಿ ಲಕ್ಷ್ಮೀದೇವಿಯು ಇಡೀ ಜಗತ್ತನ್ನು ವ್ಯಾಪಿಸಿಕೊಂಡಿದ್ದಾಳೆ ಹಾಗಾಗಿ ಸರ್ವಸ್ಮಿನ್ಯಾ ಪ್ರತಿಷ್ಠಿತ ಇಡೀ ಜಗತ್ತಿನಲ್ಲಿ ಲಕ್ಷ್ಮೀದೇವಿ ತುಂಬಿಕೊಂಡಿದ್ದಾಳೆ ಅಲ್ಲಿಯೂ ಕೂಡುತ್ತದೆ ಅಲ್ಲಿಯೂ ಕೂಡ ನಮಗೆ ಮೇಲ್ನೋಟಕ್ಕೆ ದರ್ಶನ ಭಾಷೆಯಲ್ಲಿ ಇಡೀ ಜಗತ್ತನ್ನು ಹಿಡಿದುಕೊಟ್ಟು ನಿಂತಿರುವವಳು ಲಕ್ಷ್ಮೀ ಅಂತ ಕಂಡ್ರೆ ಆ ಅಭಿಪ್ರಾಯ ಸತ್ಯ ನಾರಾಯಣನ ಜೊತೆಗಿದ್ದಾಳೆ ಎನ್ನುವುದನ್ನು ನಾವಲ್ಲಿ ಯೋಜಿಸಿಕೊಳ್ಬೇಕು ಇನ್ನು ಮತ್ತೆ ವಿಷ್ಣು ಚ ಸಾತ್ವಿಕೀ ಶಕ್ತಿಯೀ ಮುಂದಿನ ಮಾತು ವಿಷ್ಣುವಿನಲ್ಲಿ ಸಾತ್ವಿಕ ಶಕ್ತಿಯಿಂದ ಪರಿಗಣಿತಳಾದವಳು ವಿಷ್ಣುವಿನಲ್ಲಿ ಸಾತ್ವಿಕ ಶಕ್ತಿಯ ರೂಪದಲ್ಲಿ ಇರುವವಳು ಏನಿದಕ್ಕರ್ಥ ಇಲ್ಲಿ ನೀವು ಕಷ್ಟ ಇದೆ ಅರ್ಥ ಮಾಡಲಿಕ್ಕೆ ಯಾಕೆ ವಿಷ್ಣುವಿನಲ್ಲಿ ಸಾತ್ವಿಕ ಶಕ್ತಿಯಾಗಿರುವವಳು ಅಂದರೆ ವಿಷ್ಣುವಿಗೆ ಶಕ್ತಿ ಕೊಡ್ತಾ ಇರುವವಳು ಅಂತಲೇ ಅರ್ಥ ಆಗ್ತದಲ್ವಾ ಆಹಾ ಹಾಗಿಲ್ಲ ನೋಡಿ ವೇದ ಹೇಳ್ತದೆ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯನಾರಾಯಣ ಸ್ಥಿತ ಜಗತ್ತಿನ ಒಳಗೂ ಹೊರಗೂ ವಿಷ್ಣು ತಾನು ವ್ಯಾಪಿಸಿಕೊಂಡು ನಿಂತಿದ್ದಾನೆ ವಿಷ್ಣುವಿನ ಒಳಗೆ ಇಡೀ ಜಗತ್ತಿದೆ ಇಡೀ ಜಗತ್ತಿನ ಒಳಗೆ ವಿಷ್ಣು ಇದ್ದಾನೆ ವಿಷ್ಣುವಿನ ಒಳಗೆ ಇಡೀ ಜಗತ್ತಿದೆ ವಿಷ್ಣುವಿನ ಒಳಗೆ ಇಡೀ ಜಗತ್ತಿರಬೇಕಾದ್ರೆ ಲಕ್ಷ್ಮೀ ಇಲ್ಲದೇ ಇರಲಿಕ್ಕಾಗ್ತದಾ ಲಕ್ಷ್ಮಿಯೂ ಇದ್ದೇ ಇದ್ದಾಳೆ ವಿಷ್ಣುವು ವಿಷ್ಣುವಿನಲ್ಲಿ ಸಾತ್ವಿಕವಾದಂತಹ ಸಾತ್ವಿಕ ಎನ್ನುವ ರೂಪದಲ್ಲಿ ಅಥವಾ ಸಾತ್ವಿಕಳಾಗಿದ್ದುಕೊಂಡು ಶಕ್ತಿ ರೂಪದಲ್ಲಿ ತಾನು ನೆಲೆ ನಿಂತಿದ್ದಾಳೆ ವಿಷ್ಣುವಿನ ಒಳಗೆ ಇದ್ದಾಳೆ ಅಂದರೆ ವಿಷ್ಣುವಿನ ಕಂಟ್ರೋಲ್ನಲ್ಲಿ ವಿಷ್ಣುವಿನ ನಿಯಂತ್ರಣದಲ್ಲಿ ಇದ್ದಾಳೆ ವಿಷ್ಣುವಿಗೆ ಶಕ್ತಿ ಕೊಡ್ತಾಳೆ ಎನ್ನುವ ಅರ್ಥವನ್ನೇ ಮಾಡಬೇಕು ಅಂತಿಲ್ಲ ಅರ್ಥದಲ್ಲಿ ವೇದವ್ಯಾಸ ದೇವರು ಹೇಳಿದ್ದಲ್ಲ ಮೇಲ್ನೋಟಕ್ಕೆ ನಮಗೆ ಹಾಗೆ ಕಾಣುತ್ತದೆ ಇನ್ನು ಮುಂದಕ್ಕೆ ಇದು ಸ್ವಲ್ಪ ಕಷ್ಟ ಇರುವಂಥದ್ದು ತಯಾಹೀನೋಪ್ಯಕರ್ಮಕೃತ ಇಲ್ಲಿ ಬೀಳುವ ಸಂಧ ಸಂಭವ ಹೆಚ್ಚು ತಯಾಹೀನ ವಿಷ್ಣು ಲಕ್ಷ್ಮೀದೇವಿಯಿಂದ ರಹಿತನಾಗಿದ್ದಾನೆ ವಿಷ್ಣು ಅಂತಂದರೆ ಅಕರ್ಮಕೃತ ಏನು ಕೆಲಸವನ್ನು ಮಾಡುವುದಿಲ್ಲ ಅಂದರೆ ನಾವು ನಿನ್ನೊಡಿದಾಗೆ ಅವನು ಸ್ತಬ್ಧನಾಗಿ ಬಿಡ್ತಾನೆ ಒಂದು ರೀತಿ ನಾವೀಗ ಹೇಳ್ತೇವಲ್ವಾ ಅಮ್ಮವರ ಗಂಡ ಅಂತ ಅಂದರೆ ಮನೆಯಲ್ಲಿ ಹೆಂಡತಿಯ ಮಾತನ್ನು ಕೇಳಿಕೊಂಡು ಕೆಲಸ ಮಾಡುವಂತಹ ಗಂಡ ಗಂಡಂದರೆ ಅನೇಕ ಮಂದಿ ಇರುತ್ತಾರೆ ಪ್ರತ್ಯೇಕ ನಾವು ಅದಕ್ಕೆ ಉದಾಹರಣೆ ಏನೇನು ನೋಡಬೇಕು ಅಂತಿಲ್ಲ ಹೆಂಡತಿಯೇ ಎಲ್ಲವನ್ನು ನಡೆಸಿಕೊಂಡು ಹೋಗುವವಳು ಗಂಡ ಒಂದು ನೆಪ ಮಾತ್ರಕ್ಕಿರುತ್ತಾನೆ ಆ ಅಭಿಪ್ರಾಯ ಇಲ್ಲಿ ಕಾಣ್ತದೆ ತಯಾಹೀನಃ ಲಕ್ಷ್ಮೀದೇವಿಯಿಂದ ರಹಿತನಾಗಿದ್ದಾನೆ ಅಂದರೆ ಹೆಂಡತಿ ಆದೇಶ ಮಾಡಲಿಕ್ಕೆ ಇಲ್ಲ ಅಂತಂದರೆ ಅಕರ್ಮಕೃತ ಗಂಡ ಏನು ಕೆಲಸ ಮಾಡುವುದಿಲ್ಲ ಅಂತ ಮೇಲ್ನೋಟಕ್ಕೆ ಕಾಣ್ತದೆ ಆದರೆ ಬಹಳ ಸುಂದರವಾಗಿ ಅರ್ಥ ತಯಾಹೀನ ಅಪಿ ಆ ಲಕ್ಷ್ಮೀದೇವಿಯಿಂದ ರಹಿತನಾಗಿದ್ದರೂ ಆ ಕರ್ಮಕೃತ್ ಅತಿ ಬ್ರಹ್ಮ ಅಕರ್ಮಕೃತ ಎನ್ನುವಲ್ಲಿ ನೀವು ಹೇಗೆ ಪದವನ್ನು ಬಿಡಿಸಬೇಕು ಅಂತ ಕೇಳಿದರೆ ಅ ಅಂತ ವಿಷ್ಣುವಿನ ಹೆಸರು ಅನೇಕ ಏಕಾಕ್ಷರ ಕೋಶ ಅಂತ ಅದರಲ್ಲಿ ಒಂದೊಂದು ಅಕ್ಷರವೂ ವಿಷ್ಣುವಿನ ಹೆಸರನ್ನು ಹೇಳ್ತದೆ ಅಂತ ಕೋಶವೇ ಹೇಳ್ತದೆ ಅದರಲ್ಲಿ ಅ ಇತಿ ಬ್ರಹ್ಮ ಯಾರು ಎಲ್ಲ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೋ ಯಾವ ದೋಷಕ್ಕೆ ಎಲ್ಲಿ ಆಸ್ಪದ ಇರುವುದಿಲ್ಲವೋ ಅಂತಹ ಸ್ವಭಾವದವನಾಗಿರುವುದರಿಂದಾಗಿ ವಿಷ್ಣುವನ್ನು ಅ ಅಂತ ಕರೀತಾರೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ತಯಾಹೀನ ಅಪಿ ಆ ಶಕ್ತಿಯಿಂದ ರಹಿತನಾಗಿ ಅಂದರೆ ಲಕ್ಷ್ಮೀದೇವಿ ಇಲ್ಲದೇ ಇದ್ದರೂ ಕೂಡ ಅ ನಾರಾಯಣ ಬ್ರಹ್ಮ ಕರ್ಮ ಕೃತ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲ ಕರ್ಮವನ್ನು ಮಾಡ್ತಾನೆ ಅಂದರೆ ಅವನು ಸೃಷ್ಟಿ ಮಾಡಲಿಕ್ಕೆ ಲಕ್ಷ್ಮೀದೇವಿಯ ಅನಿವಾರ್ಯತೆ ಇಲ್ಲ ಶಕ್ತಿ ಇಲ್ಲದೇ ಇದ್ದರೂ ಕೂಡ ಅಂದರೆ ಶಕ್ತಿ ರೂಪದಲ್ಲಿ ಲಕ್ಷ್ಮೀದೇವಿ ಇಲ್ಲದೇ ಇದ್ದರೂ ಕೂಡ ತಾನು ಎಲ್ಲ ಕೆಲಸವನ್ನು ಮಾಡ್ತಾನೆ ಯಾಕೆ ವೇದ ಹೇಳ್ತದೆ ಹಾಗೆ ಸೃಷ್ಟಿ ಮಾಡುವುದು ದೇವರ ಸ್ವಭಾವ ಈ ಹಿಂದೆ ಒಂದು ಸೃಷ್ಟಿ ಇತ್ತು ಅದಿಷ್ಟು ಸಮಯ ಇರಬೇಕು ಅದಾದ ಮೇಲೆ ಆ ಜಗತ್ತು ನಾಶ ಆಗಬೇಕು ಅದಾದ ಮೇಲೆ ಮತ್ತೆ ಒಂದಿಷ್ಟು ಕಾಲದಲ್ಲಿ ಸೃಷ್ಟಿಯಾಗಬೇಕು ಹೀಗೆ ನಿರಂತರ ರವಾಗಿ ದೇವರು ನಡೆಸ್ತಾನೇ ಇರ್ತಾನೆ ಯಾವುದೋ ಒಂದು ಕಾಲದಲ್ಲಿ ಇದನ್ನು ಶುರು ಮಾಡಿದ ಯಾವುದೋ ಒಂದು ಕಾಲದ ಇದನ್ನು ನಿಲ್ಲಿಸ್ತಾನೆ ಈ ಸ್ಥಿತಿ ಬರುವುದಿಲ್ಲ ಯಾಕೆ ದೇವಸ್ಥೆ ಯಶಸ್ವಭಾವೋಯ್ ಎಂ ಆಪ್ತಕಾಮಸ್ಯ ಕಾಸ್ಪ್ರಹ ವೇದ ಹೇಳ್ತದೆ ಇದು ದೇವರ ಸ್ವಭಾವ ಸ್ವಭಾವ ಅಂತಂದರೆ ಯಾವತ್ತೂ ಕೂಡ ತಾನು ಹೀಗೇ ಮಾಡ್ತಾ ಇರೋದು ತಾನು ಸೃಷ್ಟಿಯನ್ನು ಮಾಡ್ತಾ ಆಟ ಆಡ್ತಾ ಇರ್ತಾನೆ ಆಟ ಆಡ್ತಾ ಸೃಷ್ಟಿ ಮಾಡುವಂತಹ ದೇವರಿಗೆ ಇನ್ನೊಂದು ವಸ್ತು ಬೇಕು ಇನ್ನೊಬ್ಬರ ವ್ಯಕ್ತಿಗಳ ಸಹಾಯ ಬೇಕು ಎನ್ನುವುದು ಹೇಗೆ ತಾನೇ ಬರಲಿಕ್ಕೆ ಸಾಧ್ಯ ಹಾಗಾಗಿ ವೇದವ್ಯಾಸ ದೇವರು ಎಷ್ಟು ಸರಳವಾಗಿ ಮೇಲು ನೋಟಕ್ಕೆ ಅದು ಶಾಕ್ತಾಗಮವನ್ನು ಪ್ರತಿಪಾದನೆ ಮಾಡುವಂತಹ ಶಕ್ತಿಯ ಸರ್ವೋತ್ತಮತ್ವವನ್ನು ಹೇಳುವಂತಹ ಮಾತು ಅಂತ ಕಾಣಿಸ್ತದೆ ದರ್ಶನ ಭಾಷೆ ಆದರೆ ಸ್ಪಷ್ಟವಾಗಿ ವೇದವ್ಯಾಸ ದೇವರ ಅಭಿಪ್ರಾಯ ಎಲ್ಲಿ ಕೊನೆಯಾಗ್ತದೆ ಅಂತ ಕೇಳಿದರೆ ಆದರೂ ನಾರಾಯಣ ಸೃಷ್ಟಿಯನ್ನು ಮಾಡ್ತಾನೆ ಬಂದು ನಿಲ್ಲುವಂಥದ್ದು ಭಗವದ್ಗೀತೆ ಹೇಳ್ತಾ ಇರುವಂತಹ ತಾತ್ಪರ್ಯದಲ್ಲಿಯೇನೆ ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವಿದ್ ಪ್ರೋತಂ ಸೂತ್ರೇ ಮಣಿಗಣ ಇವ ಕೃಷ್ಣ ಹೇಳಿರುವ ಮಾತು ಮತ್ತ ಪರತರಂ ನನಗಿಂತ ಎತ್ತರದಲ್ಲಿ ಇರುವಂಥದ್ದು ಬೇರೆ ಯಾವುದೂ ಇಲ್ಲ ಅಂದರೆ ನನ್ನನ್ನು ಕಂಟ್ರೋಲ್ ಮಾಡುವ ನನ್ನನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಕೆಲಸ ಮಾಡುವಂತಹ ಒಂದು ಶಕ್ತಿ ಯಾವುದೂ ಇಲ್ಲ ಏನ್ರಿ ಹೀಗೆ ಹೇಳುವುದ ಕೃಷ್ಣ ಕೃಷ್ಣನಿಗಿಂತ ನಾವೇ ಎಷ್ಟೋ ಸರ್ತಿ ವಾಸಿ ಅಂತ ಅನ್ನಿಸ್ಲಿಕ್ಕೆ ಶುರುವಾಗ್ತದೆ ನಮಗೆ ನಾನೇ ಇಲ್ಲವನ್ನು ಮಾಡ್ತೇನೆ ಎನ್ನುವಂಥ ಅಹಂಕಾರ ಇರುವುದಿಲ್ಲ ಏನೋ ದೇವರು ಮಾಡಿಸ್ತಾನೆ ಏನೋ ಅವರ ಅನುಗ್ರಹ ಗುರುಗಳು ಹಿರಿಯರು ಆಶೀರ್ವಾದ ಮಾಡಿದ್ದಾರೆ ಅದರಿಂದಾಗಿ ಆಗ್ತದೆ ಅಂತ ಇಷ್ಟಾರು ನಾವು ಹೇಳ್ತೇವೆ ಕೃಷ್ಣ ಮತ್ತರತರಂ ನಾನ್ಯತು ಮ ಕಿಂಚಿದಷ್ಟು ಧನಂಜಯ ಅಂತ ಹೇಳಿಕೊಂಡು ನನಗಿಂತ ದೊಡ್ಡದಾದದ್ದು ಯಾವುದೂ ಇಲ್ಲ ಅಂತ ಹೇಳ್ಕೊಳ್ತಾ ಇದ್ದಾನಲ್ವಾ ಅಂದರೆ ನಾವು ಸ್ವಾಮಿಗಳು ದೊಡ್ಡ ಸ್ವಾಮಿಗಳು ಅವತ್ತು ಹೇಳಿದಾಗಿದೆ ಆತ್ಮ ಪ್ರಶಂಸೆಯನ್ನು ಕೃಷ್ಣ ಮಾಡಿಕೊಳ್ತಾ ಇದ್ದಾನಾ ಅಂತ ಹೇಳಿದರೆ ಅಲ್ಲ ಮತ್ತ ಪರತರಂ ನಾನೆತ್ ಕಿಂಚಿದಸ್ತಿ ಧನಂಜಯ ಅಂತ ಕೃಷ್ಣ ಏನು ಹೇಳ್ತಾ ಇದ್ದಾನೆ ಯಾಕೆ ಹೇಳ್ತಾ ಇದ್ದಾನೆ ಅಂತಂದರೆ ಅತೋಸ್ಮಿ ಲೋಕೇ ವೇದೇಜ ಪ್ರಥಿತಃ ಪುರುಷೋತ್ತಮ ಇದು ನಾನಾಡ್ತಾ ಇರುವ ಮಾತಲ್ಲ ಮಾರಾಯ ನಾನೇ ಎಲ್ಲವನ್ನು ಮಾಡ್ತೇನೆ ಅಂತ ನಾನು ನನ್ನ ಹೆಚ್ಚುಗಾರಿಕೆಯನ್ನು ಹೇಳ್ತಾ ಇರುವುದು ನಾನೇ ಹೇಳ್ತಾ ಇರುವುದು ಅಂತಲ್ಲ ಇದರಲ್ಲಿ ಅಭಿಪ್ರಾಯ ಮತ್ತೇನು ಅತೋಸ್ಮಿ ಲೋಕೇ ವೇದೇಜ ಪ್ರಥಿತ ಪುರುಷೋತ್ತಮ ವೇದ ಅಂತಂದರೆ ಅಪೌರುಷೇಯವಾದಂತಹ ಎಲ್ಲ ವಾಕ್ಯಗಳು ಅದರಲ್ಲಿ ಕೃಷ್ಣನೇ ಸರ್ವೋತ್ತಮ ಅಂತ ಹೇಳಲ್ಪಟ್ಟಿದೆ ಇನ್ನು ಲೋಕೆ ಅಂತಂದರೆ ಪುರಾಣಾದಿ ಲೌಕಿಕವಾದಂಥ ಅಂದರೆ ಪುರುಷರಿಂದ ನಿರ್ಮಿತವಾದಂತಹ ವಾಕ್ಯಗಳು ಅದಿಯ ಮಹಾಭಾರತಾದಿ ಯಾವುದನ್ನು ಇಟ್ಕೊಳ್ಳಿ ಅದರೆಲ್ಲದರಲ್ಲೂ ಕೂಡ ನಾನೇ ಸರ್ವೋತ್ತಮ ಅಂತ ಹೇಳ್ತಾ ಇದೆ ಅಂದರೆ ಕೃಷ್ಣನೇ ಸರ್ವೋತ್ತಮ ಅಂತ ಹೇಳ್ತಾ ಇದೆ ಆ ವಾಕ್ಯಗಳು ಹಾಗಾಗಿ ನನಗಿಂತ ಉತ್ತಮವಾದದ್ದು ಯಾವುದೂ ಇಲ್ಲ ಅಂತ ತಿಳ್ಕೊ ನೋಡಿ ಇಷ್ಟು ಸ್ಪಷ್ಟವಾದಂತಹ ಮಾತುಗಳು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರುವಂಥದ್ದು ಅದನ್ನು ಬೇರೆ ಕಡೆಯಲ್ಲಿ ವೇದವ್ಯಾಸದೇವರು ತಾವು ಒಂದೋ ಗುಹ್ಯ ಭಾಷೆಯಲ್ಲಿ ಒಂದೋ ದರ್ಶನ ಭಾಷೆಯಲ್ಲಿ ತಿಳಿಸಿರುತ್ತಾರೆ ಆ ವಿಷಯವನ್ನು ನಾವು ಸ್ಪಷ್ಟ ಮಾಡಿಕೊಂಡ್ರೆ ಭಗವದ್ಗೀತೆ ಎನ್ನುವಂಥದ್ದು ನಮಗೆ ಸಮಾಧಿ ಭಾಷೆಯಲ್ಲೇ ವಿಷಯವನ್ನು ನಿರೂಪಣೆ ಮಾಡ್ತಾ ಇರುವಂಥದ್ದು ಅಲ್ಲಿ ನಮಗೆ ಗೊಂದಲಕ್ಕೆ ಅವಕಾಶ ಇಲ್ಲ ಹಾಗಾಗಿ ಸಮಾಧಿ ಭಾಷೆಯಲ್ಲಿ ಅಂದರೆ ಸರಿಯಾದ ವಿಷಯವನ್ನು ನೇರವಾದ ಮಾತುಗಳಿಂದ ಪ್ರತಿಪಾದನೆ ಮಾಡುವಂತಹ ವಾಕ್ಯಗಳೇ ಯಾವು ಯಾವುದಿವೆ ಅವುಗಳನ್ನು ಇಟ್ಟುಕೊಂಡು ನಾವು ದರ್ಶನ ಭಾಷೆಗಳಿಗೆ ಗುಹ್ಯ ಭಾಷೆಗಳಿಗೆ ಅರ್ಥವನ್ನು ಮಾಡಬೇಕೇ ಹೊರತು ಆ ಭಾಷೆಗಳನ್ನು ಇಟ್ಟುಕೊಂಡು ಸಮಾಧಿ ಭಾಷೆಗೆ ಅರ್ಥಾಂತರವನ್ನು ಮಾಡುವುದಲ್ಲ ಅಂದರೆ ಸರಿಯಾದ ವಿಷಯ ನಿರೂಪಣೆ ಮಾಡುವಂತಹ ಮಾತುಗಳಿಗೆ ಇದರ ಅಭಿಪ್ರಾಯ ಹೀಗಲ್ಲ ಅಲ್ಲಿ ಶಕ್ತಿಯ ಸರ್ವೋತ್ತಮ ಹೇಳಲ್ಪಡ್ತಾ ಇದೆ ಅಲ್ವ ಹಾಗಾಗಿ ಭಗವದ್ಗೀತೆಯನ್ನು ಅದಕ್ಕೆ ಸರಿಯಾಗಿ ಅರ್ಥವನ್ನು ಮಾಡಬೇಕು ಇದಲ್ವೇ ಅಲ್ಲ ಮೂಲವಾದಂತಹ ವಿಷಯ ಯಾವುದು ಅದನ್ನು ವೇದವ್ಯಾಸದೇವರು ಸಮಾಧಿ ಭಾಷೆಯಲ್ಲಿ ಹೇಳಿದ್ದಾರೆ ಅದನ್ನಿಟ್ಟುಕೊಂಡು ನಾವು ದರ್ಶನ ಭಾಷೆಗಳಿಗೆ ಗುಹ್ಯ ಭಾಷೆಗಳಿಗೆ ಅರ್ಥ ಮಾಡಬೇಕು ಎನ್ನುವಂಥದ್ದು ನಾವು ಈ ಮೂರು ಭಾಷೆಗಳ ಕುರಿತಾಗಿ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿರುವಂತಹ ವಿಷಯ ನಿನ್ನೆ ಇದರ ಕುರಿತಾಗಿ ಕೇವಲ ಬೀಜಾವಾಪ ಅಂದರೆ ಪ್ರಸ್ತಾವನೆಯನ್ನು ಮಾತ್ರ ಮಾಡಿದ್ದಾಗಿತ್ತು ಇಷ್ಟು ವಿತ ವಿಸ್ತರಿಸಿ ಹೇಳಲಿಕ್ಕೆ ಸಮಯಾವಕಾಶ ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ಆ ಭಾಷೆಗಳ ಆ ವಿಷಯದ ಕುರಿತಾಗಿ ಒಂದಿಷ್ಟು ಪ್ರವೃತ್ತಿಯನ್ನು ಮಾಡಿಕೊಂಡು ನಂತರ ಮುಂದಕ್ಕೆ ನಾವು ನಿನ್ನೆ ಭಗವದ್ಗೀತೆಯಲ್ಲಿ ಒಂದು ಎರಡು ಮೂರು ಪ್ರಸಂಗವ ಪ್ರಸಂಗವನ್ನು ನೋಡಿದ್ದೇವೆ ಲಕ್ಷ್ಮಿಯ ಚಿಂತನೆ ಹೇಗೆ ಅರಲಿ ನಮಗೆ ಸಿಗ್ತದೆ ಅಂತ ಇನ್ನು ಮುಂದಕ್ಕೆ ನೋಡುವುದು ಅಂತಾದರೆ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನೇವ ತತ್ರಕಾ ಪರಿವೇದನಾ ಅಂತ ಹೇಳುವಂಥದ್ದಿದೆ ಅವ್ಯಕ್ತಾದೀನಿ ಭೂತಾನಿ ಅವ್ಯಕ್ತ ಅಂತಂದರೆ ಅವ್ಯಕ್ತ ಲಕ್ಷ್ಮೀದೇವಿಯನ್ನು ಹೇಳುವಂತಹ ಶಬ್ದ ಯಾಕೆ ಅಂತಂದರೆ ನಾವು ನಿನ್ನೆ ನೋಡಿದ್ದೇವೆ ಅತ್ಯಂತ ಗುಪ್ತಳಾಗಿರ್ತಾಳೆ ಕೂಡಲೇ ತನ್ನನ್ನು ತಾನು ತೋರಿಸಿಕೊಡುವುದಿಲ್ಲ ಅವಳನ್ನು ಸರಿಯಾಗಿ ತಿಳಿದುಕೊಂಡರೆ ಮಾತ್ರ ತನ್ನ ಪರಿಚಯವನ್ನು ತಾನು ಮಾಡಿಸ್ತಾಳೆ ಹಾಗಿರುವುದರಿಂದಾಗಿ ಅವ್ಯಕ್ತ ಅಂತ ಅವಳನ್ನು ಕರೆಯುವುದು ಈ ಅವ್ಯಕ್ತಾದೀನಿ ಭೂತಾನಿ ಈ ಜಗತ್ತಿನಲ್ಲಿ ಏನೇನು ಪಂಚಭೂತಗಳಾಗಿರ್ಬೋದು ಏನೇನು ವಸ್ತುಗಳನ್ನು ನಾವು ನೋಡ್ತೇವೆ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶ ಇದರಿಂದ ಹಿಡ್ಕೊಂಡು ಇದರಿಂದ ಉತ್ಪನ್ನವಾಗುವಂತಹ ಎಲ್ಲ ಪದಾರ್ಥಗಳು ಅವೆಲ್ಲವೂ ಕೂಡ ಅವ್ಯಕ್ತಾದೀನಿ ನಾರಾಯಣ ಏನು ಮಾಡ್ತಾನೆ ಅಂತಂದರೆ ಅವ್ಯಕ್ತ ಶಬ್ದದಿಂದ ಕರೆಯಲ್ಪಡುವಂತಹ ಲಕ್ಷ್ಮೀದೇವಿಗೆ ತಾನು ಆಜ್ಞೆಯನ್ನು ಮಾಡ್ತಾನೆ ನೋಡು ನೀನು ಈ ಜಗತ್ತಿನ ಸೃಷ್ಟಿಸ್ಥಿತ್ಯಾದಿಗಳನ್ನು ಇನ್ನು ಮುಂದೆ ನಡೆಸಿಕೊಂಡು ಹೋಗು ಅಂತ ಅಂದರೆ ಅವ್ಯಕ್ತಕ್ಕೆ ಆದೇಶ ಕೊಟ್ಟ ಮೇಲೆ ಅವ್ಯಕ್ತ ತತ್ವ ತಾನು ಮಹತ್ತತ್ವ ಅಂದರೆ ಚತುರ್ಮುಖ ಬ್ರಹ್ಮದೇವರಿಗೆ ಆದೇಶವನ್ನು ಕೊಡ್ತಾಳೆ ಚತುರ್ಮುಖ ಬ್ರಹ್ಮದೇವರು ಭಗವಂತನಿಂದ ಲಕ್ಷ್ಮೀದೇವಿಯಿಂದ ಆಜ್ಞೆಯನ್ನು ಪಡೆದುಕೊಂಡವರಾಗಿ ನಂತರ ಈ ಜಗತ್ತನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಹಾಗಾಗಿ ಬ್ರಹ್ಮದೇವರು ಸೃಷ್ಟಿ ಮಾಡುವುದು ಜಗತ್ತಿಗೆ ಸೃಷ್ಟಿಕರ್ತ ಬ್ರಹ್ಮದೇವರು ಅಂತಂದರೂ ಕೂಡ ಅವರು ಸೃಷ್ಟಿ ಮಾಡಬೇಕು ಅಂತಂದರೆ ಮೊದಲಿಗೆ ನಾರಾಯಣನ ಲಕ್ಷ್ಮಿಯ ಪರ್ಮಿಷನ್ ಬೇಕು ಅವರ ಅನುಮತಿ ಬೇಕು ಅವರ ಆಜ್ಞೆ ಇದ್ದರೆ ಮಾತ್ರ ತಾನು ಮುಂದುವರಿಸಿಕೊಂಡು ಹೋಗ್ತಾನೆ ಹಾಗಾಗಿ ಅವ್ಯಕ್ತಾದೀನಿ ಭೂತಾನಿ ಇದಕ್ಕೆ ಅಂಭೃಣೀ ಸೂಕ್ತ ಪ್ರಸಿದ್ಧವಾಗಿರುವಂಥದ್ದು ವೇದಮಂತ್ರ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಯಂ ಕಾಮಯೇ ತಂತ ಉಗ್ರಂಕೃಣೋಮಿತಂ ಬ್ರಹ್ಮಾಣಂ ತಮೃಷಿ ತಂ ಸುಮೇಧಾಂ ಲಕ್ಷ್ಮೀದೇವಿ ತನ್ನ ಸಾಮರ್ಥ್ಯವನ್ನು ಹೇಳಿಕೊಳ್ಳುವಂಥದ್ದಲ್ಲಿ ನಾನು ಯಾರನ್ನು ಬಯಸ್ತೇನೋ ಅವನನ್ನು ರುದ್ರ ಪದವಿಯಲ್ಲಿ ಕುತ್ಕೊಳಿಸ್ತೇನೆ ನನಗೆ ಯಾರ ಕುರಿತಾಗಿ ಇಚ್ಛೆ ಇದೆಯೋ ಅವನನ್ನು ಬ್ರಹ್ಮದೇವರ ಪದವಿಯಲ್ಲಿ ಕುತ್ಕೊಳ್ಳಿಸ್ತೇನೆ ನನಗೆ ಯಾರನ್ನು ಜ್ಞಾನಿಯನ್ನಾಗಿ ಮಾಡಬೇಕೋ ಆತನನ್ನು ಜ್ಞಾನಿಯನ್ನಾಗಿ ಮಾಡ್ತೇನೆ ಯಾರನ್ನು ಅಜ್ಞಾನಿಯನ್ನಾಗಿ ಮಾಡಬೇಕೋ ಅವನನ್ನು ಅಜ್ಞಾನಿಯನ್ನಾಗಿ ಮಾಡ್ತೇನೆ ಹಾಗಾಗಿ ಬ್ರಹ್ಮದೇವರು ರುದ್ರದೇವರು ಹೀಗೆ ಯಾರ್ಯಾರು ದೇವತೆಗಳಿದ್ದಾರೆ ಅವರೆಲ್ಲರೂ ಕೂಡ ಆಯಾ ಜಾಗಕ್ಕೆ ಬರಬೇಕು ಅಂತಂದರೆ ನನ್ನ ಅನುಗ್ರಹವನ್ನು ಅವರು ಪಡೀಲೇಬೇಕು ನನಗೆ ಒಂದೊಮ್ಮೆ ಇಷ್ಟ ಇಲ್ಲ ಅಂತಂದರೆ ನಾನು ಅವರನ್ನು ಆ ಜಾಗದಿಂದ ಕಿತ್ತು ಹಾಕಲಿಕ್ಕೂ ಸಮರ್ಥಳಿದ್ದೇನೆ ಅವ್ಯಕ್ತಾದೀನಿ ಭೂತಾನಿ ಅಂದರೆ ಈ ಲಕ್ಷ್ಮೀತತ್ವದಿಂದಲೇ ಅವರೆಲ್ಲರೂ ಕೂಡ ತಮ್ಮ ಸ್ಥಾನವನ್ನು ಪಡೆದವರು ಆಯಾ ಜಾಗದಲ್ಲಿ ನಿಂತು ತಾವು ಕೆಲಸವನ್ನು ಮಾಡ್ತಾ ಇರುವವರು ಉತ್ಪತ್ತಿಯಾದಿಗಳನ್ನು ಪಡೆದವರು ಯಾಕೆ ಅಂತಂದರೆ ಇವಳ ಅನುಗ್ರಹದಿಂದ ನಾರಾಯಣ ಇವಳಿಗೆ ಆದೇಶ ಮಾಡಿದ್ದಾನೆ ಇನ್ನು ಮುಂದಕ್ಕೆ ಅವ್ಯಕ್ತ ನಿಧನಾನೇವ ಹೋಗಿ ಸೇರುವಂಥದ್ದು ಎಲ್ಲಿಗೆ ಅಂತ ಕೇಳಿದರೆ ತಾವೆಲ್ಲರೂ ಹೋಗಿ ಅವ್ಯಕ್ತ ಅಂದರೆ ಲಕ್ಷ್ಮೀದೇವಿಯಲ್ಲೇ ಸೇರಿಕೊಳ್ಳುವಂಥದ್ದು ನಂತರ ಲಕ್ಷ್ಮೀದೇವಿ ತಾನು ನಾರಾಯಣನಲ್ಲಿ ಸೇರಿಕೊಳ್ತಾಳೆ ಚಂದವಾದಂತಹ ಪ್ರಕ್ರಿಯೆ ನೋಡಿ ಬರಬೇಕಾರೆ ನಾರಾಯಣನಿಂದ ಲಕ್ಷ್ಮೀದೇವಿಗೆ ಬಂದು ಲಕ್ಷ್ಮೀದೇವಿಯಿಂದ ಬ್ರಹ್ಮದೇವರು ರುದ್ರದೇವರು ಹೀಗೆ ವಿಸ್ತಾರವಾಗ್ತಾ ಹೋಗ್ತದೆ ಸೃಷ್ಟಿ ಹೋಗಬೇಕಾದ್ರೆ ಸಂಹಾರ ಆಗಬೇಕಾದ್ರೆ ಒಂದೊಂದೇ 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 ಒಳಗೆ ಹೋಗ್ತಾ ರುದ್ರದೇವರವರೆಗೆ ಹೋಗಿ ರುದ್ರದೇವರು ಬ್ರಹ್ಮದೇವರಲ್ಲಿ ಬ್ರಹ್ಮದೇವರು ಲಕ್ಷ್ಮಿಯಲ್ಲಿ ಲಕ್ಷ್ಮಿಯಿಂದ ನಾರಾಯಣನಲ್ಲಿ ಅವ್ಯಕ್ತ ನಿಧನಾನ್ಯೇವ ಇದು ನಿಶ್ಚಯವಾದಂತಹ ವಿಷಯ ಪರಿವೇದನ ಈ ವಿಷಯದಲ್ಲಿ ಏನು ಶೋಕ ಪಡಲಿಕ್ಕಿದೆ ಯಾಕೆ ವೇದಶಾಸ್ತ್ರಗಳು ಸ್ಪಷ್ಟವಾಗಿ ತಿಳಿಸ್ತವೆ ಅಲ್ಲೇ ಹೇಳ್ತದೆ ನನಗೆ ಒಂದೊಮ್ಮೆ ಸಂಹಾರ ಮಾಡಬೇಕು ಅಂತ ಇಷ್ಟ ಇಷ್ಟ ಬಂತು ಅಂತಂದರೆ ಶರವೇ ಊ ಅಂತ ನಾನು ರುದ್ರನನ್ನು ಸಂಹಾರ ಮಾಡಬೇಕು ಅಂತ ಇಷ್ಟಪಡ್ತೇನೆ ಎತ್ತಿಕೊಂಡು ಧನುಸ್ಸನ್ನೆತ್ತಿಕೊಂಡು ಬಿಲ್ಲನ್ನೆತ್ತಿಕೊಂಡು ಬಾಣವನ್ನೆತ್ತಿಕೊಂಡು ಅವನನ್ನು ಸಂಹಾರ ಮಾಡಿ ಅಲ್ಲ ಸಂಹಾರ ಶಕ್ತಿ ರುದ್ರ ಅಲ್ವಾ ಹೌದು ರುದ್ರನ ಸಂ ರುದ್ರದೇವರ ಸಂಹಾರ ಶಕ್ತಿ ಹೌದು ರುದ್ರದೇವರಿಗೂ ಸಂಹಾರವನ್ನು ಕೊಡುವಂತಹ ಮಹಾಸಂಹಾರ ಶಕ್ತಿ ಲಕ್ಷ್ಮೀದೇವಿ ಆ ಅಭಿಪ್ರಾಯವನ್ನು ಅಲ್ಲಿ ಅವ್ಯಕ್ತ ನಿಧನಾನೇವ ಅಂತ ಹೇಳ್ತಾ ಇರುವಂಥದ್ದು ಹೀಗೆ ಭಗವದ್ಗೀತೆ ತಾನು ಲಕ್ಷ್ಮೀದೇವಿಯಿಂದ ಈ ಜಗತ್ತು ಹೇಗೆ ಸೃಷ್ಟಿಯ ವಿಸ್ತಾರವನ್ನು ಪಡಿತದೆ ಕೊನೆಗೆ ಆ ಲಕ್ಷ್ಮೀದೇವಿಲೇ ಸೇರಿಕೊಂಡು ಹೇಗೆ ತಾನು ನಾರಾಯಣನಲ್ಲಿ ಹೋಗಿ ಸೇರಿಕೊಳ್ತದೆ ಎನ್ನುವುದನ್ನು ತಿಳಿಸ್ತದೆ ಆ ನಂತರದಲ್ಲಿ ಮುಂದೆ ಬರುವಂಥದ್ದು ನಹಿ ಕಶ್ಚಿತ್ ಕ್ಷಣಮಿ ಜಾತು ತಿಷ್ಠತ್ಯಕರ್ಮಕೃತ್ ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈ ಅಂತ ಇಲ್ಲಿಯೂ ಕೂಡ ನಮಗೆ ಗೊತ್ತೇ ಇದೆ ಯಾವುದೇ ಒಂದು ಹಂತದಲ್ಲಿಯೂ ಕೂಡ ನಾವು ಯಾವ ಕೆಲಸವನ್ನು ಮಾಡದೇ ಇರ್ತೇವೆ ಅಂತ ಹೇಳಲಿಕ್ಕೆ ಬರುವುದೇ ಇಲ್ಲ ಇಲ್ಲ ನಾವು ಸುಮ್ಮನೆ ಕೂತಿದ್ದೇವೆ ಸುಮ್ಮನೆ ಕೂತಿರಿ ಮನಸ್ಸು ಕೆಲಸ ಮಾಡ್ತಾರಾ ಇಲ್ವಾ ಮನಸ್ಸಿನಲ್ಲಿ ಏನಾರು ಅಲ್ಲ ಹೊರಗಿನ ಕೆಲಸವನ್ನೆಲ್ಲ ಬಿಟ್ಟು ಬಿಟ್ಟಿದ್ದೇವೆ ಆ ಸರಿ ಆ ಕಡೆ ಈ ಕಡೆ ಓಡಾಡ್ತಾ ಇಲ್ಲ ಅಲ್ಲಿಗೆ ಇಲ್ಲಿ ಹೋಗ್ತಾ ಇಲ್ಲ ಅದು ಮಾಡ್ತಾ ಇಲ್ಲ ಇದು ಮಾಡ್ತಾ ಇಲ್ಲ ಎಲ್ಲವನ್ನೂ ಹೇಳಿ ಆದರೆ ಏನೂ ಮಾಡ್ತಾ ಇಲ್ಲ ಅಂತ ಸುಮ್ಮನೆ ಕೂತಾಗಲೂ ಕೂಡ ಮನಸ್ಸು ಎಚ್ಚರದಿಂದ ಇದ್ದೇ ಇರುತ್ತದೆ ಮನಸ್ಸಿನಲ್ಲಿ ಯಾವುದಾದ್ರೊಂದು ವಿಷಯವನ್ನು ಆಲೋಚನೆ ಮಾಡ್ತಾನೇ ಇರ್ತೇವೆ ಇಲ್ಲ ನಿದ್ರೆ ಕಾಲದಲ್ಲಿ ಆವಾಗ ಮನಸ್ಸು ಎಚ್ಚರದಲ್ಲಿರುವುದಿಲ್ಲ ಅಲ್ವಾ ಮನಸ್ಸಿಗೆ ಯಾವ ವಿಷಯಗಳು ಗೊತ್ತಾಗುವುದಿಲ್ಲ ಅಲ್ವಾ ಅದು ಕೂಡ ಸುಪ್ತಾವಸ್ಥೆಯನ್ನು ಪಡ್ಕೊಂಡಿರ್ತದಲ್ವಾ ಹೌದು ಇದೆಲ್ಲ ಆಗಿದ್ದರೂ ಕೂಡ ಉಸಿರಾಟ ಆದರೂ ಮಾಡ್ತಾ ಇರ್ತೇವಲ್ವಾ ಉಸಿರಾಟವೇ ಮಾಡ್ತಾ ಇಲ್ಲ ಅಂದರೆ ಮತ್ತೆ ಅವನನ್ನು ಮಾರನೇ ದಿನ ಕಳಿಸುವುದೇ ಅವನದೆಲ್ಲ ಮುಗಿದೋಗಿದೆ ಅಂತಲೇ ಅರ್ಥ ಉಸಿರಾಟವನ್ನು ಮಾಡ್ತಾ ಇದ್ದಾನೆ ಅಂತಂದರೆ ಅದು ಒಂದು ಕ್ರಿಯೆಯೇ ರಾತ್ರಿ ಮಲ್ಕೊಂಡಿರಬೇಕಾರೆ ಉಸಿರಾಟ ಇರುವುದರಿಂದಲೇ ನಾವು ಮಾರನೇ ದಿನಕ್ಕೆ ನಾನು ಅಂತ ನನಗೆ ಎಚ್ಚರ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಇವತ್ತು ಮಲ್ಕೊಂಡಿದ್ದೇನೆ ಉಸಿರಾಟವೂ ಇಲ್ಲ ಏನೇ ಕೆಲಸ ಇಲ್ಲ ಅಂತ ಅಂದರೆ ನಾಳೆ ಎದ್ದು ಕೂಡಲೇ ನಾನು ಯಾರು ಅಂತ ನಮಗೆ ಪ್ರಶ್ನೆ ಬರಲಿಕ್ಕೆ ಶುರುವಾಗ್ತದೆ ಯಾಕೆ ಅಂತಂದರೆ ಉಸಿರಾಟ ಎನ್ನುವಂಥದ್ದೇ ಪ್ರಾಣದೇವರು ಮುಖ್ಯ ಪ್ರಾಣದೇವರು ನಮ್ಮನ್ನು ಇವತ್ತಿನ ದಿನದಿಂದ ನಾಳೆಯ ದಿನಕ್ಕೆ ಸಂಪರ್ಕವುಳ್ಳವರನ್ನಾಗಿ ಮಾಡ್ತಾರೆ ಈ ಕೆಲಸವಾದರೂ ಆಗ್ತಾನೆ ಇರುತ್ತದೆ ಅದಕ್ಕೆ ಹೇಳಿದ್ದು ನಹಿ ಕಶ್ಚಿತ್ ಕ್ಷಣಮಪಿ ಅತಿ ಧಾತು ತಿಷ್ಠತ್ಯ ಕರ್ಮಕೃತ ಯಾವ ಕೆಲಸವನ್ನು ಮಾಡದೇ ಒಂದು ಕ್ಷಣಕಾಲವೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ಆ ಕೆಲಸವನ್ನು ಹೇಗೆ ಮಾಡ್ತಾನೆ ಇವನು ಕೆಲಸ ಮಾಡಿಯೇ ಮಾಡ್ತಾನೆ ಅನ್ನೋದು ನಮಗೆ ಈ ಸಿದ್ಧ ಆಗಿಬಿಡ್ತು ಕೆಲಸವನ್ನು ಹೇಗೆ ಮಾಡ್ತಾನೆ ಅದಕ್ಕೆ ಹೇಳ್ತಾರೆ ಕಾರ್ಯತೆ ಶವಶಃ ಕರ್ಮ ಸರ್ವ ಪ್ರಕೃತಿ ಜಯರ್ಗುಣೈ ಅಲ್ಲಿ ಮುಖ್ಯವಾಗಿರುವಂಥದ್ದು ಅವಶಃ ಅವಶಃ ಶಬ್ದಕ್ಕೆ ಮೇಲ್ನೋಟಕ್ಕೆ ಅಂತಂದರೆ ತನ್ನ ವಶದಲ್ಲಿಲ್ಲದೇನೆ ತಾನು ಕೆಲಸವನ್ನು ಮಾಡ್ತಾನೆ ಅಂತ ಅರ್ಥ ಅದಕ್ಕೆ ಕಾರಣ ಏನು ಅಂತಂದರೆ ಸರ್ವ ಪ್ರಕೃತಿ ಜೈರ್ಗುಣ ಅಂತ ಪ್ರಕೃತಿ ಅಂತಂದರೆ ಲಕ್ಷ್ಮೀದೇವಿ ಲಕ್ಷ್ಮೀದೇವಿಯಿಂದ ಯಾವ ಗುಣಗಳು ನಿಯಂತ್ರಿಸಲ್ಪಡ್ತಾ ಇವೆಯೋ ಅಂದರೆ ಅದೇ ಸತ್ವಗುಣ ರಜೋಗುಣ ತಮೋಗುಣ ಈ ಗುಣಗಳಿಂದ ತಾನು ಇಡೀ ದಿನ ಕೆಲಸವನ್ನು ಮಾಡ್ತಾ ಇರ್ತಾನೆ ಮತ್ತಲ್ಲಿ ಅವಶಃ ಶಬ್ದಕ್ಕೆ ಆ ಅಂದರೆ ಹಿಂದೆ ನಾವು ನೋಡಿದ ಹಾಗೆ ಪರಮಾತ್ಮ ನಾರಾಯಣ ಅ ಇತಿ ಬ್ರಹ್ಮ ಅಂತ ಅರ್ಥ ನೋಡಿದ ಹಾಗೆ ವಿಷ್ಣುವಿನ ವಶದಲ್ಲಿಯೇ ಇದ್ದುಕೊಂಡು ಅಂದರೆ ದೇವರ ವಶತಪ್ಪಿ ಯಾವತ್ತೂ ಕೂಡ ಯಾವ ಜೀವನೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಇರಲಿಕ್ಕೆ ಸಾಧ್ಯ ಇಲ್ಲ ಅವನ ಹೆಸರೇ ಜೀವ ಉಪಜೀವಕತ್ವಂ ಜೀವತ್ವಂ ಯಾವತ್ತೂ ಕೂಡ ಇನ್ನೊಬ್ಬನನ್ನು ಆಶ್ರಯಿಸಿಕೊಂಡಿರುವಂಥದ್ದೇ ಜೀವ ಶಬ್ದದ ಅರ್ಥ ಹಾಗಾಗಿ ಅವಶ ಅಂದರೆ ಅವನನ್ನು ಇನ್ನೊಬ್ಬರ ವಶದಲ್ಲಿ ಇದ್ದಾನೆ ಅಂತಂದರೆ ಯಾರು ಅವನನ್ನು ಕಂಟ್ರೋಲ್ ಮಾಡುವನು ಬೇಕಲ್ವಾ ಅವನೇ ಆ ಶಬ್ದದಿಂದ ನಾ ಹೇಳಲ್ಪಡುವಂತಹ ನಾರಾಯಣ ಹಾಗಾಗಿ ಪ್ರತಿಯೊಬ್ಬ ಜೀವನೂ ಕೂಡ ವಶನಾಗಿ ಇದ್ದೇ ಇರ್ತಾನೆ ಅಂದರೆ ನಾರಾಯಣನ ವಶದಲ್ಲಿ ಇದ್ದೇ ಇರ್ತಾನೆ ಹಾಗಿದ್ದುಕೊಂಡೇ ತಾನು ತನಗೆ ಸ್ವ ತನ್ನ ಸ್ವಭಾವಕ್ಕೆ ಅನುಗುಣವಾದಂತಹ ಯಾವ ಗುಣಗಳಿವೆ ಆ ಗುಣದಲ್ಲಿ ತಾನು ಹೆಚ್ಚು ತೊಡಗಿಕೊಂಡಿರ್ತಾನೆ ಅಂದರೆ ಇವಾಗ ಅದೇ ಹ್ಯವಶಃ ಕರ್ಮ ಸರ್ವೈ ಸರ್ವ ಪ್ರಕೃತಿ ದೇರ್ಗುಣ ಹಿಂತನಬೇಕಾದ್ರೆ ಪ್ರಕೃತಿ ಅಂದರೆ ಲಕ್ಷ್ಮೀದೇವಿಯಿಂದ ಉಂಟಾಗುವಂತಹ ಅವಳಿಂದ ಕೊಡಲ್ಪಡುವಂತಹ ಸತ್ವ ರಜಸ್ಸು ತಮಸ್ಸು ಅಂತ ಮೂರು ಗುಣಗಳು ಅದಕ್ಕನುಗುಣ ಅವನವನ ಸ್ವಭಾವಕ್ಕನುಗುಣವಾಗಿ ಇವಾಗ ಒಬ್ಬ ಸಾತ್ವಿಕ ಸಾತ್ವಿಕನಿದ್ದಾನೆ ಅಂತಂದರೆ ಯಾವತ್ತು ಹೆಚ್ಚಾಗಿ ಎಚ್ಚರದಲ್ಲಿ ತಾನು ತಿಳಿದುಕೊಂಡು ಕರ್ಮವನ್ನು ಮಾಡ್ತಾನೆ ಜ್ಞಾನ ಎನ್ನುವುದು ಅವನಿಗೆ ಯಾವತ್ತೂ ಕೂಡ ಯಾವುದೇ ವಿಷಯ ಇರಲಿ ಅದರ ಅದರ ಜ್ಞಾನವನ್ನು ತಾನು ಸಂಪಾದನೆ ಮಾಡಿಕೊಂಡೇ ಅದರಲ್ಲಿ ಪ್ರವೃತ್ತಿ ಎಚ್ಚರವಾಗಿ ಅವನು ಇನ್ನು ರಜೋಗುಣವೇ ಹೆಚ್ಚುಳ್ಳವನು ಅಂತಂದರೆ ಆವಾಗ ನಾವು ನೋಡಿದ ಹಾಗೆ ಅದು ಪ್ರಕೃತಿಯಿಂದಲೇ ಕೊಡಲ್ಪಟ್ಟಂತಹ ಗುಣ ಅವನು ರಜೋಗುಣದ ಸ್ವಭಾವದವನಾಗಿರುವುದರಿಂದಾಗಿ ಹೆಚ್ಚು ರಜೋಗುಣಕ್ಕೆ ಸಂಬಂಧಪಟ್ಟಂತಹ ಕೆಲಸ ಅಂದರೆ ಜ್ಞಾನ ಇಲ್ಲ ಅಜ್ಞಾನವೂ ಇಲ್ಲ ಅದೇ ಸ್ತಬ್ಧವಾಗಿ ಮಾನಸಿಕವಾಗಿ ಏನು ಏನೂ ಮಾಡದೆ ಒಟ್ಟು ಉದ್ರ ಉದ್ದ ಉದ್ದಾನುದ್ದಕ್ಕೆ ಕೆಲಸ ಮಾಡ್ತಾ ಹೋಗ್ತಾ ಇರ್ತಾನೆ ಇನ್ನು ತಮೋಗುಣ ಹೆಚ್ಚಾಗಿ ಬಂತು ತಮೋಗುಣ ಸ್ವಭಾವದವನು ಅಂತಂದರೆ ಮತ್ತದರಲ್ಲಿ ಸಾತ್ವಿಕನಿಗೆ ರಜೋಗುಣ ಬರುವುದಿದೆ ರಜೋ ತಮೋಗುಣವು ಬರುವುದಿದೆ ಆ ವಿಷಯವನ್ನೆಲ್ಲ ನಾವು ಮುಂದೆ ಗುಣತ್ರಯ ವಿಭಾಗವನ್ನು ಚಿಂತನೆ ಮಾಡಬೇಕಾದ್ರೆ ಹೆಚ್ಚು ವಿಸ್ತಾರವಾಗಿ ಮಾಡೋಣ ಇವಾಗ ಸಾಮಾನ್ಯವಾಗಿ ನೋಡುವುದು ಅಂತಂದರೆ ತಮೋಗುಣ ಹೆಚ್ಚಾಗಿ ಉಳ್ಳವನಿಗೆ ತಮೋಗುಣದಲ್ಲಿಯೇ ಪ್ರವೃತ್ತಿ ಅಂದರೆ ಈಗ ನೋಡಿ ಯಾವುದೋ ಒಂದು ಒಳ್ಳೆಯ ವಿಷಯದ ಕುರಿತಾಗಿ ಚಿಂತನೆ ಮಾಡಲಿಕ್ಕೆ ಅವಕಾಶ ಇದ್ದಾಗಲೂ ಕೂಡ ಆ ಸಂದರ್ಭವನ್ನು ಒಂದೋ ತಪ್ಪಿಸಿಕೊಳ್ತಾನೆ ಇಲ್ಲ ಮಾರೆ ನನಗೆ ಒಂಚೂರು ಕೆಲಸ ಉಂಟು ನೀವು ಹೋಗಿ ಬನ್ನಿ ರಾಜಾಂಗಣಕ್ಕೆ ನೀವು ಹೋಗಿ ಬನ್ನಿ ನಾವು ಆಮೇಲೆ ಬರ್ತೇವೆ ಅಂತ ಹೇಳಿಕೊಂಡು ಎಲ್ಲೋ ಹೊರಗಡೆ ಅಂಡಲಿತಾ ಇರ್ತಾನೆ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಅವಕಾಶ ಇದ್ದಾಗಲೂ ಕೂಡ ಅದನ್ನು ತಾನು ತ್ಯಾಗ ಮಾಡಿ ಬಿಡ್ತಾನೆ ಯಾಕೆ ಅವನ ಗುಣವೇ ಹಾಗೆ ಅವನ ಸ್ವಭಾವವೇ ಹಾಗೆ ತಮೋ ಗುಣ ಜ್ಞಾನ ಬೇಡ ಅಥವಾ ದೂರವಾಗಿ ಉತ್ಕೊಳ್ಳೋದು ಜ್ಞಾನವನ್ನು ದೇಶಿಸುವಂತಹ ಸ್ವಭಾವ ಈ ರೀತಿಯಾಗಿ ಕೆಲಸ ಮಾಡ್ತಾ ಇರ್ತಾನೆ ಇಲ್ವಾ ಯಾರೋ ಬಲಾತ್ಕಾರದಿಂದ ಹೇಳ್ಕೊಂಡು ಬಂದರು ಎಂತ ಮಾರ್ರೆ ಸ್ವಾಮಿಗಳು ಭಾಗವತ ಉಪನ್ಯಾಸ ಮಾಡ್ತಾ ಇದ್ದಾರೆ ಅದನ್ನೊಂದು ಕೇಳಿಕಾಗುವುದಿಲ್ಲವಾ ಎಷ್ಟು ಒಳ್ಳೆಯ ವಿಷಯಗಳಿರ್ತವೆ ಅಂತ ಹೌದಾ ಅಂತ ಹೇಳಿಕೊಂಡು ಕೊನೆಗೆ ಅವನ ಒತ್ತಾಯಕ್ಕೆ ಬಂದು ಕೂತ್ಕೊಳ್ತಾನೆ ಕೂತರು ಇಲ್ಲಿ ಮಾಡುವುದೇನು ಅಂತ ಕೇಳಿದರೆ ನಿಮ್ಮದು ನಿಮಗೆ ನಮ್ಮದು ನಮಗೆ ಅಂತ ಹೇಳಿಕೊಂಡು ಎಲ್ಲರೂ ತಾನೊಂದು ಮೂಲೆ ಹಿಡ್ಕೊಂಡು ನಿದ್ದೆ ಮಾಡ್ತಾ ಕೂತಿರುತ್ತಾನೆ ಅಂದರೆ ಜ್ಞಾನ ಸಂಪಾದನೆ ಮಾಡುವಂತಹ ಅವಕಾಶ ಇದ್ದಾಗಲೂ ಕೂಡ ಅದನ್ನು ತ್ಯಾಗ ಮಾಡ್ತಾನೆ ಅದಲ್ಲೇ ಕೃಷ್ಣ ಹೇಳಿರುವಂಥದ್ದು ಜ್ಞಾನಮಾವೃತ್ಯ ತಮಃ ಅಂತ ಜ್ಞಾನವನ್ನು ಆವರಿಸಿಕೊಂಡು ತಮ್ಮ ಗುಣ ಕೆಲ ಕೂತು ಬಿಡ್ತದೆ ಹಾಗಾಗಿ ಆ ಕೆಲಸದಲ್ಲಿ ಪ್ರವೃತ್ತಿಯೇ ಆಗುವುದಿಲ್ಲ ಹೀಗೆ ಪ್ರಕೃತಿ ಜೈರ್ ಅವಶಃ ಕರ್ಮ ಕರೋತ್ಯ ಅಕರ್ಮಕೃತು ಜಾತು ನತಿಷ್ಠತಿ ಅಂತ ಕೃಷ್ಣ ಹೇಳ್ತಾ ಇರುವಂಥದ್ದು ಅಂದರೆ ಲಕ್ಷ್ಮೀದೇವಿಯ ಅನುಗ್ರಹ ಎಷ್ಟು ಬೇಕು ನಮಗೆ ಅಂತ ಗೊತ್ತಾಗ್ತದೆ ನೋಡಿ ನಾರಾಯಣನ ಅನುಗ್ರಹ ಸಂಪಾದನೆ ಮಾಡಬೇಕು ಅಂತಂದರೆ ಲಕ್ಷ್ಮೀದೇವಿಯ ಅನುಗ್ರಹ ಬೇಕೇ ಬೇಕು ಯಾಕೆ ಇಲ್ಲ ಅಂತಾರೆ ನೋಡಿ ಏನೋ ಒಂದು ಆ ತಿಳ್ಕೊಳ್ಬೇಕು ಅಂತ ನಮಗೆ ಇರ್ತದೆ ಬರ್ತೇವೆ ಬಂದ ಕೂಡಲೇ ಒಂದೋ ಆಲಸ್ಯ ಒಂದೋ ನಿದ್ದೆ ಹೀಗೆ ಬಿಡ್ತೇವೆ ಉಪನ್ಯಾಸ ಮುಗ್ದದ್ದೇ ಗೊತ್ತಾಗುವುದಿಲ್ಲ ಹೀಗಾಗಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ ಜ್ಞಾನ ಬೇಕು ಎನ್ನುವಂತಹ ಸಾತ್ವಿಕ ಗುಣ ಇದೆ ಆದರೆ ಅದಕ್ಕೆ ರಜೋಗುಣ ತಮೋಗುಣಗಳು ಹೆಚ್ಚು ಸುತ್ತುವರಿಯಲು ಪಟ್ಟಿವೆ ಹಾಗಾಗಿ ಜ್ಞಾನ ಒಳಗೆ ಹೋಗ್ತಾ ಇಲ್ಲ ಅಂದರೆ ಲಕ್ಷ್ಮೀದೇವಿ ತಾನು ದುರ್ಗಾ ರೂಪದಿಂದ ಹೆಚ್ಚು ಕೆಲಸ ಮಾಡ್ತಾ ಇದ್ದಾಳೆ ಶ್ರೀರೂಪದಿಂದ ಆವಾಗ ಮಾಡ್ತಾ ಇಲ್ಲ ಹಾಗಾಗಿ ಅವನು ಜ್ಞಾನ ಸಂಪಾದನೆ ಮಾಡದೆ ಕೂತ್ಕೊಂಡು ಬಿಡ್ತಾನೆ ಹೀಗಾಗಬಾರದು ಅಂತಂದರೆ ಲಕ್ಷ್ಮೀದೇವಿಯಲ್ಲಿ ಅನುಗ್ರಹವನ್ನು ಪ್ರಾರ್ಥನೆ ಮಾಡಬೇಕು ನೀನು ಅಂತ ಪ್ರಾರ್ಥನೆ ಮಾಡಬೇಕು ಆ ಒಂದು ವ್ಯವಸ್ಥೆಯನ್ನು ಅಲ್ಲಿ ತೋಡಿಸ್ತಾನೆ ಕೃಷ್ಣ ಅದಾದ ಮೇಲೆ ಕಾಠಕಾದಿ ಉಪನಿಷತ್ತುಗಳಲ್ಲಿ ಬರುವಂತಹ ತಾರತಮ್ಯದ ವ್ಯವಸ್ಥೆ ಅದರ ಕುರಿತಾಗಿ ಕೃಷ್ಣ ಹೇಳ್ತಾನೆ ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯ ಪರಂ ಮನಃ మనసస్సు పరా బుద్ధి యో బుద్ధే పరతస్థు సుద్ధే పరం బుద్ధ్వా సంస్తభ్యాత్మానమాత్మన శత్రుం మహాబాహో కామరూపం దురాసదం అంత ఈ విషయ ಕಾಠಕೋಪನಿಷತ್ತಿನಲ್ಲಿ ಹೀಗೇ ಮಾತು ಇರುವಂಥದ್ದು ಕೊನೆಗೆ ಒಂದು ಸ್ವಲ್ಪ ಎರಡು ಮೂರು ವಾಕ್ಯಗಳು ಹೆಚ್ಚು ಸೇರಿಸ್ಕೊಳ್ತವೆ ಅಲ್ಲಿ ಬಂದಿರುವಂತಹ ಪಾಠ ನೋಡುವುದು ಅಂತಾರೆ ಇಂದ್ರಿಯೇಭ್ಯ ಪರಾ ಅರ್ಥೇಭ್ಯಶ್ಚ ಪರಂ ಮನಃ ಮನಸಸ್ತು ಪರಾಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರಃ ಮಹತಃ ಪರಂ ಅವ್ಯಕ್ತಂ ಅವ್ಯಕ್ತಾತ್ ಪುರುಷಪ್ ಪರಃ ಪುರುಷಾನ್ನ ಪರಂ ಕಿಂಚಿತ ಸಾ ಕಾಷ್ಠ ಸಾ ಪರಾಗತಿ ಅಂತ ಕಾಟಕವು ಹೇಳುವಂತಹ ಮಾತು ಏನಿದ್ರ ಅರ್ಥ ನಮಗೆ ಮೇಲ್ನೋಟಕ್ಕೆ ನೋಡುವುದಾದರೆ ಇಂದ್ರಿಯಾಣಿ ಪರಾಣ್ಯಾಹು ನಮ್ಮ ದೇಹದಲ್ಲಿ ಎಲ್ಲದರಲ್ಲೂ ಕೂಡ ಇಂದ್ರಿಯಗಳು ಶ್ರೇಷ್ಠವಾಗಿರುವಂಥದ್ದು ಇಂದ್ರಿಯಗಳಿಂತ ಶ್ರೇಷ್ಠವಾಗಿರುವಂಥದ್ದು ಮನಸ್ಸು ಮನಸ್ಸಿಗಿಂತ ಶ್ರೇಷ್ಠವಾಗಿರುವಂಥದ್ದು ಬುದ್ಧಿ ಬುದ್ಧಿಗಿಂತ ಶ್ರೇಷ್ಠವಾಗಿರುವ ಒಂದು ಯಾರು ಅಂತ ಕೇಳಿದರೆ ಆತ್ಮ ಅಂದರೆ ಪರಮಾತ್ಮ ಹೀಗೆ ಬುದ್ಧಿಗಿಂತ ಉತ್ತಮವಾಗಿದೆ ಆತ್ಮ ಎನ್ನುವುದನ್ನು ತಿಳ್ಕೊಂಡು ತಾನು ಇಂದ್ರಿಯಗಳನ್ನು ಮನಸ್ಸನ್ನು ತನ್ನ ಕಂಟ್ರೋಲ್ನಲ್ಲಿ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡವನಾಗಿ ಕಾಮರೂಪ ಅಂದರೆ ಈ ವಿಷಯಗಳಲ್ಲಿ ಅದು ಬೇಕು ಇದು ಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಏನು ಆಸೆಗಳು ಬರ್ತಾ ನಾವು ಈ ಸಂಸಾರದಲ್ಲೇ ತೊಡಗಿರ್ತೇವಲ್ವ ಆ ರೀತಿಯಾಗಿ ನಮಗೆ ಸಹಿಸಿಕೊಳ್ಳಿಕ್ಕೆ ಕಷ್ಟಕರವಾಗಿರುವಂತಹ ನಮ್ಮ ಶತ್ರುವನ್ನು ದೂರ ಮಾಡು ಅಂತ ಮೇಲ್ನೋಟಕ್ಕೆ ಹೇಳಿದ ಅಭಿಪ್ರಾಯ ಕಾಣ್ತದೆ ಹೇಳಿದಾಗ ಕಾಣ್ತದೆ ಆದರೆ ಅಲ್ಲಿ ಬರೀ ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠ ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ ಇಷ್ಟೇ ಅಭಿಪ್ರಾಯ ಅಲ್ಲ ಮತ್ತೇನು ಅಂತಂದರೆ ಆಯಾ ವಸ್ತುಗಳು ಇಂದ್ರಿಯ ಆಗಲಿ ಮನಸ್ಸಾಗಲಿ ಅವುಗಳನ್ನೆಲ್ಲ ನಿಯಂತ್ರಣ ಮಾಡಲಿಕ್ಕೆ ಪ್ರತಿಯೊಬ್ಬ ದೇವತೆಗಳಿದ್ದಾರೆ ಒಬ್ಬೊಬ್ರು ದೇವತೆಗಳಿದ್ದಾರೆ ಅದರಲ್ಲಿ ಹೇಳ್ತಾ ಇರುವಂಥದ್ದು ಇಂದ್ರಿಯಗಳು ಅಂತಂದರೆ ನಮ್ಮ ಕಣ್ಣು ಕೈಕಾಲುಗಳು ಹೀಗೆಲ್ಲ ಇಂದ್ರಿಯಗಳಿವೆ ಅಲ್ವಾ ಇವುಗಳಿಗೆ ಒಬ್ಬೊಬ್ಬರು ದೇವತೆಗಳಿದ್ದಾರೆ ಅವರಿಗಿಂತ ಎತ್ತರದ ಸ್ಥಾನದಲ್ಲಿ ಇರುವವರು ಯಾರು ಅಂತ ಕೇಳಿದರೆ ಮನಃ ಮನಸ್ಸನ್ನು ನಿಯಂತ್ರಣ ಮಾಡುವಂತಹ ರುದ್ರದೇವರು ಆ ಮನಸ್ಸನ್ನು ನಿಯಂತ್ರಣ ಮಾಡುವಂತಹ ರುದ್ರದೇವರಿಗಿಂತ ಒಂದು ಸ್ಟೆಪ್ ಎತ್ತರದಲ್ಲಿ ಇರುವವರು ಯಾರು ಅಂತ ಕೇಳಿದರೆ ಬುದ್ಧಿಯನ್ನು ನಿಯಂತ್ರಣ ಮಾಡುವಂತಹ ದೇವಿ ಹಾಗೆ ಭಾರತೀ ದೇವಿಯರು ಈ ಬುದ್ಧಿಗಿಂತ ಶ್ರೇಷ್ಠವಾಗಿರುವಂಥದ್ದು ಇಲ್ಲಿ ಆಗಬೇಕಾದ್ರೆ ಇಲ್ಲಿಗೆ ಮುಗಿತದೆ ಯೋ ಬುದ್ಧೇ ಪರತಸ್ತು ಸಹ ಅಂತ ಹೇಳಿಕೊಂಡು ಕೃಷ್ಣ ಇಲ್ಲಕ್ಕೆ ನಿಲ್ಲಿಸ್ತಾನೆ ಯಾಕೆ ನೀವು ಇದನ್ನು ಸರಿಯಾಗಿ ನೀವು ಉಪನಿಷತ್ತುಗಳೆಲ್ಲ ತಿಳ್ಕೊಂಡು ತಿಳ್ಕೊಂಡು ಬನ್ನಿ ಅಂತ ಯಾಕೆ ಹೇಳ್ತೇವಲ್ವಾ ಭಗವದ್ಗೀತೆ ಎನ್ನುವಂಥದ್ದು ಮಹಾಭಾರತದ ಉಪನಿಷತ್ತಿನ ಸ್ಥಾನದಲ್ಲಿ ಇರುವಂಥದ್ದು ಮಹಾಭಾರತವನ್ನು ಐದನೇ ವೇದ ಅಂತ ನಾವು ಕರೆಯುವಾಗ ಆ ಮಹಾಭಾರತ ವೇದ ಐದನೇ ವೇದ ರೂಪದಲ್ಲಿರುವಂತಹ ಮಹಾಭಾರತದ ಉಪನಿಷತ್ತಿನ ಭಾಗವೇ ಭಗವದ್ಗೀತೆ ಅದನ್ನೇ ಹೇಳು ಸರ್ವೋಪನಿಷದೋಗಾವೋ ದೊಗ್ಧಾ ಗೋಪಾಲನಂದನಃ ಸುಧೀರ್ ಭೋಕ್ತಾ ದುಗ್ಧಂ ಗೀತಾ ಮೃತ ಮಹತ್ ಅಂತ ಎಲ್ಲ ವೇದಗಳಿಗೂ ಕೂಡ ಅದರ ನಾಲ್ಕನೇ ಭಾಗವನ್ನು ಉಪನಿಷತ್ತು ಅಂತ ಕರೆಯುವುದಿದೆ ಅಂದರೆ ಒಂದು ವೇದಕ್ಕೆ ನಾಲ್ಕು ವಿಭಾಗಗಳು ಸಂಹಿತ ಬ್ರಾಹ್ಮಣ ಆರಣ್ಯಕ ಉಪನಿಷತ್ತು ಅಂತ ಹಾಗೆಯೇ ಮಹಾಭಾರತವನ್ನು ವೇದದ ಜಾಗದಲ್ಲಿ ವೇದಾದಪಿ ಪರಂಚಕ್ರ ಅಂತ ಬಂದಿರುವಂತಹ ಮಾತು ವೇದಕ್ಕಿಂತಲೂ ಹೆಚ್ಚಿನ ವಿಷಯಗಳನ್ನು ನಿರೂಪಣೆ ಮಾಡಿದ್ದಾರೆ ಯಾಕೆ ಅಂತಂದರೆ ಕೇವಲ ಈಶ್ವರ ದೃಷ್ಟಾರ್ಥ ವಿಷಯ ಅಂತ ಹೇಳಿಕೊಂಡು ಭಗವಂತನ ಜ್ಞಾನಕ್ಕೆ ಮಾತ್ರ ಗೊತ್ತಾಗುವಂತಹ ವಿಷಯಗಳನ್ನು ದೇವರು ಮಹಾಭಾರತದಲ್ಲಿ ಹಾಕಿದ್ದಾರೆ ವೇದವ್ಯಾಸ ದೇವರು ವೇದಗಳಲ್ಲಿ ವಿಷಯಗಳೆಲ್ಲವೂ ದೇವರ ಸರ್ವೋತ್ತಮತ್ವ ವಿಷಯಗಳೆಲ್ಲವೂ ಪ್ರತಿಪಾದಿಸಲ್ಪಟ್ಟಿವೆ ಹೌದು ಅದಕ್ಕಿಂತಲೂ ವಿಶೇಷತೆ ಏನು ಅಂತಂದರೆ ದೇವರ ಜ್ಞಾನ ಅನಂತವಾಗಿರುವ ಅಗಾಧವಾಗಿರುವಂತಹ ಜ್ಞಾನದ ರಾಶಿಯಲ್ಲಿ ಸಿಲುಕಿಕೊಂಡಿರುವ ವಿಷಯಗಳನ್ನೆಲ್ಲವನ್ನೂ ಕೂಡ ವೇದವ್ಯಾಸ ದೇವರು ಮಹಾಭಾರತದಲ್ಲಿ ಹಾಕಿದ್ದಾರೆ ಅದಕ್ಕೆ ಹೇಳಿರುವಂತಹ ಮಾತು ಎದಿಹಾಸ್ತಿ ತದನ್ಯತ್ರ ಎನ್ನೇ ಆಸ್ತಿನ ಅಂತ ಆ ರೀತಿ ಇರುವುದರಿಂದ ಈ ಮಹಾಭಾರತದ ಉಪನಿಷತ್ತಿನ ಜಾಗದಲ್ಲಿ ಇರುವಂಥದ್ದು ಭಗವದ್ಗೀತೆ ನೀವು ಈ ಮಹಾಭಾರತದ ಉಪನಿಷತ್ತನ್ನು ತಿಳ್ಕೊಳ್ಬೇಕು ಆದರೆ ವೇದಗಳ ಉಪನಿಷತ್ತನ್ನು ತಿಳ್ಕೊಂಡು ಬರಬೇಕು ಅದಕ್ಕೋಸ್ಕರ ಹೇಳಿದ್ದು ಏವಂ ಬುದ್ಧೇ ಪರಂ ಬುದ್ಧ ಅಂತ ಹೇಳಿಕೊಂಡು ಬುದ್ಧಿಯ ನಂತರ ಆತ್ಮ ಶ್ರೇಷ್ಠನಾಗಿದ್ದಾನೆ ಅಂತ ಹೇಳಿದರು ಮಧ್ಯದಲ್ಲಿ ಮತ್ತೆ ಇವೆ ಬುದ್ಧಿಗಿಂತ ಅಂದರೆ ಬುದ್ಧಿಗಿಂತ ನಾವು ನೋಡಬೇಕಾದ್ರೆ ಸರಸ್ವತಿ ಭಾರತೀಯರು ಅಂತ ಗುರುತಿಸಿದರೆ ಅದರ ನಂತರ ಮಹತ್ತತ್ವ ಇದೆ ಅದು ಉಪನಿಷತ್ತು ಹೇಳಿದೆ ಬುದ್ಧೇರಾತ್ಮ ಮಹಾನ್ ಪರಹ ಅಂತ ಆ ಮಹತ್ವ ಈ ಮಹತ್ತತ್ವ ಅಂದರೆ ಚತುರ್ಮುಖ ಬ್ರಹ್ಮದೇವರು ಅಂತ ಅರ್ಥ ಅಥವಾ ವಾಯುದೇವರು ಅಂತ ಇಟ್ಕೊಳ್ಳೋಣ ಮಹತ್ತತ್ವಕ್ಕೆ ಚತುರ್ಮುಖ ಬ್ರಹ್ಮದೇವರು ಅಂತೇಳಿ ಪ್ರಧಾನವಾಗಿ ಆ ರೀತಿಯಾಗಿ ಅವರು ಈ ದೇವಿ ಅಂತ ಎತ್ತರದಲ್ಲಿ ಇರುವವರು ಅಲ್ವಾ ಸರಸ್ವತಿ ದೇವಿಯ ಪತಿ ಅಲ್ವಾ ಗಂಡ ಅಲ್ವಾ ಬ್ರಹ್ಮದೇವರು ಹಾಗಾಗಿ ಎತ್ತರದ ಜಾಗದಲ್ಲಿ ಇದ್ದೇ ಇದ್ದಾರೆ ಅದರ ಜೊತೆಗೆ ಮತ್ತೆ ಬರುವಂಥದ್ದು ಮಹಾನ್ ಪರಹ ಮಹತಃ ಪರಮವ್ಯಕ್ತಂ ನಾವಿಲ್ಲಿ ಚಿಂತನೆ ಮಾಡ್ತಾ ಇರುವಂತಹ ಲಕ್ಷ್ಮೀದೇವಿ ಅವ್ಯಕ್ತ ಶಬ್ದದಿಂದ ಕರೆಯಲ್ಪಡ್ತಾಳೆ ಅವಳು ಬ್ರಹ್ಮದೇವರಿಗಿಂತ ಎತ್ತರದ ಜಾಗದಲ್ಲಿ ಇರುವವಳು ಅವ್ಯಕ್ತ ಎನಿಸಿಕೊಂಡಿರುವಂತಹ ಯಾವ ಲಕ್ಷ್ಮೀದೇವಿ ಇದ್ದಾಳೆ ಅವಳಿಗಿಂತಲೂ ಎತ್ತರದಲ್ಲಿರುವವನು ಯಾರು ಅಂತ ಕೇಳಿದರೆ ಅವನೇ ಪರಾಗತಿ ಅಂದರೆ ಶ್ರೇಷ್ಠವಾದಂತಹ ಗತಿಯನ್ನು ಕೊಡುವಂತಹ ನಾರಾಯಣ ಅಲ್ಲಿ ಇಲ್ಲಿ ಹೇಳಿರುವಂಥದ್ದು ಬುದ್ಧೇಫ್ ಪರಂ ಬುದ್ಧ್ವಾ ಅಂತ ಹೇಳಿಕೊಂಡು ಬುದ್ಧಿ ತತ್ವಕ್ಕಿಂತ ಎತ್ತರದಲ್ಲಿರುವಂತಹ ಮಹತ್ತತ್ವ ಅವ್ಯಕ್ತ ತತ್ವ ಅವುಗಳನ್ನು ನಿಯಂತ್ರಣ ಮಾಡುವಂತಹ ಬ್ರಹ್ಮದೇವರು ಲಕ್ಷ್ಮೀದೇವಿ ಅವರನ್ನು ಮೀರಿ ನಿಂಥವನು ಕೃಷ್ಣ ನಾರಾಯಣ ಅಂತ ತಿಳ್ಕೊಳ್ಳಿ ಹಾಗೆ ತಿಳ್ಕೊಂಡು ನೀನು ನಿನ್ನ ಬುದ್ಧಿಯನ್ನು ಕಂಟ್ರೋಲ್ ಮಾಡಿಕೊ ಅಂದರೆ ಮನಸ್ಸಿಗೆ ಸರಿಯಾದ ತಿಳುವಳಿಕೆಯನ್ನು ಕೊಡು ಮನಸ್ಸು ಏನು ಅಂತಂದರೆ ಅದಕ್ಕೆ ನಾವು ಯಾವ ವಿಷಯವನ್ನು ತುಂಬಿಸ್ತೇವೋ ಹಾಗೆ ವರ್ತಿಸ್ತದೆ ನಮಗೀಗ ದೇವರ ಕುರಿತಾಗಿ ಚಿಂತನೆ ಬರಲಿಕ್ಕೆ ಬರ್ತಾ ಇಲ್ಲ ಎನ್ನುವುದಕ್ಕೆ ಕಾರಣ ಏನು ಅಂತಂದರೆ ನಾವು ಅದನ್ನು ತುಂಬಿಸಲಿಲ್ಲ ಮನಸ್ಸಿಗೆ ಮನಸ್ಸಿನ ಸ್ವಭಾವ ಏನು ಅಂತಂದರೆ ಸಂಕಲ್ಪ ವಿಕಲ್ಪ ಹಾಗೆ ಆಲೋಚನೆ ಮಾಡೋದು ಹೀಗೆ ಮಾಡೋಣ ಹಾಗೆ ಮಾಡೋಣ ಹೀಗೆ ಮಾಡೋಣ ಅಂತ ಆಲೋಚನೆ ಮಾಡ್ತಾನೇ ಇರ್ತದೆ ನಾವು ಅದಕ್ಕೆ ಎಷ್ಟು ಈ ಲೋಕದ ವಿಷಯವನ್ನು ತುಂಬಿಸ್ತಾ ಇರ್ತೇವೋ ಅಷ್ಟು ಅದೇ ವಿಷಯದಲ್ಲಿ ತುಂಬಿಕೊಂಡಿರ್ತದೆ ಯಾವಾಗ ಈ ಮ ಲೋಕದ ವಿಷಯವನ್ನು ಹೊರಗೆ ಹಾಕಿ ದೇವರ ವಿಷಯವನ್ನು ತುಂಬಿಸಿಕೊಳ್ತೇವೋ ಆವಾಗ ಮನಸ್ಸು ಬುದ್ಧಿಗೆ ನಿರ್ಧಾರ ಮಾಡಲಿಕ್ಕೆ ಸರಿಯಾದಂತಹ ಒಂದು ದಾರಿಯನ್ನು ತೋರಿಸಿಕೊಡ್ತದೆ ಬುದ್ಧಿ ಹೌದು ಇದು ಹೀಗೆ ಅಂತ ನಿಶ್ಚಯ ಮಾಡಿಕೊಂಡು ಬುದ್ಧಿ ಅಂತಂದರೆ ಅದು ನಿಶ್ಚಯಾತ್ಮಕವಾಗಿರುವಂಥದ್ದು ಕಾರ್ಯ ಕಾರ್ಯ ವಿನಿಶ್ಚಯ ಬುದ್ಧಿ ಅಂತ ಇದು ಮಾಡು ಇದನ್ನು ಮಾಡಬೇಡ ಹೀಗೆ ಮಾಡು ಹೀಗೆ ಮಾಡಬೇಡ ಅಂತ ನಮಗೆ ಸರಿಯಾಗಿ ದಾರಿ ತೋರಿಸುವಂಥದ್ದೇನಿದೆ ಅದು ಬುದ್ಧಿ ಹಾಗೆ ಬುದ್ಧಿಯನ್ನು ನಿಯಂತ್ರಣ ಮಾಡುವವರು ಈ ಸರಸ್ವತಿ ದೇವಿಯರು ಅವರನ್ನು ನಿಯಂತ್ರಣ ಮಾಡುವವರು ಬ್ರಹ್ಮದೇವರು ಅವರನ್ನು ನಿಯಂತ್ರಣ ಮಾಡುವವಳು ಲಕ್ಷ್ಮೀದೇವಿ ಅವಳನ್ನು ನಿಯಂತ್ರಣ ಮಾಡಿ ಅವಳನ್ನು ನಿಯಂತ್ರಣ ಮಾಡ್ತಾನೆ ಅಂತಂದಾಗ ಈ ಕೆಳಗಿನದ್ದೆಲ್ಲವನ್ನೂ ಕೂಡ ತಾನು ನಿಯಂತ್ರಣ ಮಾಡಿಯೇ ಮಾಡ್ತಾನೆ ಅಂತ ಸಿದ್ಧವಾಗ್ತದೆ ಮತ್ತದನ್ನು ಪ್ರತ್ಯೇಕ ಹೇಳಬೇಕು ಅಂತಿಲ್ಲ ಅಲ್ವಾ ನಮ್ಮಲ್ಲಿ ಒಂದಿದೆ ನ್ಯಾಯ ಅಂತ ಒಂದು ಕುಸ್ತಿ ಕಾಳಗ ಆಯೋಜನೆ ಮಾಡಿದ್ದಾರಂತೆ ಘಟಾನುಘಟಿಗಳು ಬಂದಿದ್ದಾರೆ ಆ ಕಾಳಗದಲ್ಲಿ ಭಾಗವಹಿಸಲಿಕ್ಕೆ ಅದರಲ್ಲಿ ಒಬ್ಬ ತಾನು ತುಂಬ ಬಲಿಷ್ಠನಾಗಿದ್ದಾನೆ ಮತ್ತೊಬ್ಬ ಮತ್ತೆ ಒಂದು ಹತ್ತು ಮಂದಿ ಇದ್ದಾರೆ ಅದರಲ್ಲಿ ಒಬ್ಬ ತಾನು ಸುಮಾರು ಕಡೆ ಮೆಡಲ್ ಎಲ್ಲ ಪಡ್ಕೊಂಡು ಬಂದವನು ಅಂದರೆ ಎಲ್ಲ ಸ್ಪರ್ಧೆಗಳಲ್ಲಿ ಗೆದ್ದುಕೊಂಡು ಬಂದಂತಹ ಒಬ್ಬ ಮಹಾಮಲ್ಲ ಇವನಿಗೆ ಕೇಳ್ತಾರೆ ಇಷ್ಟು ಜನರಲ್ಲಿ ನೀನು ಯಾರ ಜೊತೆಗೂ ಬೇಕಾದ್ರೂ ಮಲ್ಲ ಯುದ್ಧವನ್ನು ಮಾಡಬಹುದು ಕುಸ್ತಿ ಕಾಳಗ ಮಾಡಬಹುದು ಅಂತ ಅವನೇನು ಮಾಡಬೇಕು ಆ ಮೊದಲಿಗೆ ಯಾರಿದ್ದಾರೆ ಅವರವರಿಂದ ಮಾಡ್ತಾ ಬಂದರೆ ಅಂದರೆ ಒಬ್ಬೊಬ್ಬನನ್ನೇ ಒಬ್ಬೊಬ್ಬನನ್ನೇ ಸೋಲಿಸ್ತಾ ಬಂತು ಅಂತಂದರೆ ದೇಹಕ್ಕೆ ಹೆಚ್ಚು ಆಯಾಸ ಅಲ್ವಾ ಮೊದಲ ಒಂಬತ್ತು ಮಂದಿಯನ್ನು ಕುಸ್ತಿಯಲ್ಲಿ ತಾನು ಸೋಲಿಸಬೇಕು ಅದಾದ ಮೇಲೆ ಈ ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಗೆದ್ದಂತಹ ವ್ಯಕ್ತಿಯ ಜೊತೆಗೆ ತಾನು ಹೋರಾಡಬೇಕು ಮತ್ತು ಅವನ ಗೆಲ್ಲಬೇಕು ಆವಾಗ ಇವನು ಕುಸ್ತಿ ಸ್ಪರ್ಧೆಯಲ್ಲಿ ವಿಜೇತ ತೆನೆಸಿಕೊಳ್ತಾನೆ ಬುದ್ಧಿವಂತಿಕೆ ಏನು ಆ ಒಂಬತ್ತು ಮಂದಿಯನ್ನು ಗೆದ್ದು ಬಂದಂತಹ ಈ ವ್ಯಕ್ತಿ ಯಾರಿದ್ದಾನೆ ಅವನ ಜೊತೆಗೆ ಮಲ್ಲಯುದ್ಧವನ್ನು ಮಾಡುವುದು ಅಂದರೆ ಎಲ್ಲ ಸ್ಪರ್ಧೆಯಲ್ಲಿ ಗೆದ್ದು ಬಂದಂತಹ ವ್ಯಕ್ತಿಯ ಜೊತೆಗೆ ಇವನು ಮಾಡಿ ಅವನನ್ನು ಸೋಲಿಸಿದ ಅಂತಂದರೆ ಉಳಿದ ಒಂಬತ್ತು ಮಂದಿಯೂ ಕೂಡ ಸೈಲೆಂಟಾಗಿ ಬಿಡ್ತಾರೆ ಇವನು ಮಹಾಮಲ್ಲ ಅಲ್ವಾ ಎಲ್ಲರನ್ನು ಸೋಲಿಸಿ ಬಂದಂತಹ ಈ ವ್ಯಕ್ತಿಯನ್ನು ಸೋಲಿಸಿದ್ದಾನೆ ಅಂತಂದು ಕೂಡಲೇ ಮತ್ತೆ ಇವನ ಜೊತೆಗೆ ಯಾರೂ ಮಾತನಾಡಲಿಕ್ಕೆ ಬರುವುದಿಲ್ಲ ಅದನ್ನು ನ್ಯಾಯ ಅಂತ ಹೇಳ್ತಾರೆ ಹಾಗೆಯೇ ನಾರಾಯಣ ತಾನು ಲಕ್ಷ್ಮೀದೇವಿಯನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ ಎನ್ನುವುದೊಂದು ನಮಗೆ ಸ್ಪಷ್ಟವಾಗಿ ಬಿಟ್ಟಿತು ಅಂತಂದರೆ ಅದರ ಕೆಳಗಿರುವಂತಹ ವ್ಯಕ್ತಿಗಳನ್ನೆಲ್ಲರನ್ನು ಕಂಟ್ರೋಲ್ ಮಾಡಿಯೇ ಮಾಡ್ತಾನೆ ಎನ್ನುವುದಕ್ಕೆ ಮತ್ತೆ ನಾವು ಪ್ರತ್ಯೇಕ ಮಾತನಾಡಬೇಕು ಅಂತ ಇಲ್ವೇ ಇಲ್ಲ ಲಕ್ಷ್ಮೀದೇವಿಯೇ ಎಷ್ಟು ಎತ್ತರದವಳು ಅಂತ ನಾವು ನೋಡಿ ನೋಡಿಯಾಗಿದೆ ಅಂದರೆ ಉಳಿದವರೆಲ್ಲರನ್ನೂ ಕೂಡ ಗೆದ್ದು ನಿಂತವಳು ಎನ್ನು ಗೆದ್ದು ಎತ್ತರದಲ್ಲಿ ನಿಂತವಳು ಅಂತ ನಮಗೆ ಗೊತ್ತಾಗಿರುವುದರಿಂದಾಗಿ ಅವಳನ್ನು ತನ್ನ ಕಂಟ್ರೋಲ್ನಲ್ಲಿ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಾನೆ ಅಂತ ವಿಷಯ ಗೊತ್ತಾಯಿತು ಅಂತಂದರೆ ಉಳಿದ ಎಲ್ಲ ತತ್ವಾಭಿಮಾನಿ ದೇವತೆಗಳು ಕೂಡ ವಿಷ್ಣುವಿನ ಅಧೀನದಲ್ಲಿಯೇ ಇದ್ದಾರೆ ಎನ್ನುವಂತಹ ವಿಷಯ ಸಿದ್ಧವಾಗಿ ಬಿಡ್ತದೆ ಆ ಅಭಿಪ್ರಾಯವನ್ನು ತಾನು ಕೃಷ್ಣ ಇಲ್ಲಿ ಸ್ಪಷ್ಟಪಡಿಸ್ತಾನೆ ಮೇಲೆ ಮುಂದಕ್ಕೆ ನೋಡಿದರೆ ಏಳನೇ ಅಧ್ಯಾಯದಿಂದ ವಿಸ್ತಾರವಾಗಿ ಹೇಳಿಕೊಂಡು ಬರ್ತಾನೆ ಅಂದರೆ ಅಲ್ಲಿಯೇ ಬರುವಂಥದ್ದು ಈ ಮಾಯಾ ಎನ್ನುವ ಶಬ್ದದಿಂದ ಕರೆಯಲ್ಪಡುವಂತಹ ಲಕ್ಷ್ಮೀದೇವಿಯ ಮಹಿಮೆಗಳೆಲ್ಲವೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲಿಗೆ ಅದರ ಮೊದಲು ಮಧ್ಯದಲ್ಲಿ ಬರುವಂತಹ ಮಾತು ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿ ಸ್ವಾಮಧಿಷ್ಠಾಯ ಸಂಭವ ನ್ಯಾತ್ಮಾಯೆಯ ಅಂತ ಇದು ನಮಗೆ ಒಂದು ಸ್ವಲ್ಪ ಗೊಂದಲವನ್ನುಂಟು ಮಾಡುವಂತಹ ಶ್ಲೋಕ ಒಂದು ಪದ ಇದರಲ್ಲಿ ಇದೆ ಏನು ಅಂತಂದರೆ ಪ್ರಕೃತಿ ಸ್ವಾಮಧಿಷ್ಠಾಯ ನಾವೀಗ ಇಷ್ಟು ನೋಡಿದರೂ ಕೂಡ ನಮಗೆ ಪ್ರಶ್ನೆ ಎನ್ನುವುದು ಇದ್ದೇ ಇರ್ತದೆ ಅಂದರೆ ನಾವು ಬೇರೆ ಪ್ರಭಾವಕ್ಕೆಲ್ಲ ಹೆಚ್ಚು ಸಿಲುಕಿದ್ದೇವೆ ಅಂತಂದರೆ ಅಂದರೆ ನಮಗೆ ಸ್ವಲ್ಪ ದುರ್ಗಾದೇವಿಯ ಮೇಲೆ ಹೆಚ್ಚು ಆಸೆ ಹೆಚ್ಚು ಪ್ರೀತಿ ಯಾಕೆ ಅಂತಂದರೆ ನಾವು ಸಣ್ಣದಿಂದಲೂ ಕೂಡ ದುರ್ಗೆಯನ್ನೇ ಆರಾಧನೆ ಮಾಡ್ಕೊಂಡು ಬರುವವರು ಅಥವಾ ನಮಗೆ ರುದ್ರದೇವರು ಅಂತ ತುಂಬ ಇಷ್ಟ ನಮ್ಮ ಮನೆ ದೇವರು ರುದ್ರದೇವರು ಹೀಗೆಲ್ಲ ಆಲೋಚನೆ ಮಾಡ್ತಾ ಬರುವವರು ಕೆಲವರು ಇರ್ತಾರೆ ಆ ಅಂಥವರಿಗೆಲ್ಲ ಈ ಮಾತು ಏನು ಪ್ರಕೃತಿಂ ಸ್ವಾಮಧಿಷ್ಠಾಯ ಅಂತ ಹೇಳಬೇಕಾರೆ ಅಂದರೆ ದುರ್ಗೆಯನ್ನು ಹೆಚ್ಚು ಇಷ್ಟಪಡುವವರಿಗೆ ಇದೇ ಮಾತು ಹೆಚ್ಚು ಕಾಣಲಿಕ್ಕೆ ಶುರುವಾಗ್ತದೆ ಈ ಮಾತು ಮತ್ತೆ ನಿನ್ನೆ ಒಂದು ಉಲ್ಲೇಖ ಮಾಡಿರುವಂಥದ್ದು ಮಮಯೋನಿರ್ ಮಹತ್ ಬ್ರಹ್ಮ ಈ ಮಾತುಗಳಂದರೆ ಅದನ್ನು ಅವರು ಏನು ಮಾಡ್ತಾರೆ ಅಂದರೆ ಅದು ಸಮಾಧಿ ಭಾಷೆಯಲ್ಲಿ ಹೇಳಿರುವಂಥದ್ದು ಉಳಿದದ್ದೆಲ್ಲವೂ ಕೂಡ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರುವಂಥದ್ದು ದರ್ಶನ ಭಾಷೆ ಅಂತ ಹೇಳುವಂತಹ ಅಭಿಪ್ರಾಯವೂ ಕಾಣ್ತದೆ ಅಂದರೆ ಕೃಷ್ಣನ ಸರ್ವೋತ್ತಮತ್ವ ಹೇಳುವಂಥದ್ದೆಲ್ಲ ದರ್ಶನ ಭಾಷೆ ಅಂದರೆ ವಿಶ್ ವೈಷ್ಣವರು ಹೇಳುವಂಥದ್ದು ನಿಜವಾಗಿಯೂ ಕೂಡ ಶಕ್ತಿಯ ಸರ್ವೋತ್ತಮತ್ವ ಹೇಳುವಂತಹ ಮಮಯೋ ನಿರ್ಮಹದ್ ಬ್ರಹ್ಮ ಪ್ರಕೃತಿಂ ಸ್ವಾಮಧಿಷ್ಠಾಯ ಅಧಿಷ್ಠಾಯ ಈ ಮಾತುಗಳೆಲ್ಲವೂ ಕೂಡ ವೇದವ್ಯಾಸದೇವರಿಗೆ ಸಮ್ಮತ ಅಂತ ಒಂದು ಅಭಿಪ್ರಾಯ ಬಂತು ಅಂತಂದರೆ ಅದನ್ನು ನಿರಾಕರಣೆ ಮಾಡ್ತಾರೆ ಮಧ್ವಗುರುಗಳು ಅಲ್ಲಿ ನಮಗೆ ಪ್ರಶ್ನೆಗೆ ಅವಕಾಶ ಏನು ಅಂತ ಕೇಳಿದರೆ ಸ್ವಾಮ್ ಪ್ರಕೃತಿಂ ಅಧಿಷ್ಠಾಯ ಅಂತ ಮಾತು ಬಂದಿದೆ ತನ್ನ ಪ್ರಕೃತಿಯನ್ನು ತಾನು ಅಧಿಕರಿಸಿಕೊಂಡು ಅಧಿಕರಿಸಿಕೊಂಡು ಆತ್ಮಮಾಯೆಯ ಸಂಭವಾಮಿ ಅಂತ ಕೃಷ್ಣ ಹೇಳ್ತಾನೆ ನಾನು ಹೊರಗೆ ಬರ್ತೇನೆ ನಾನು ಅವತಾರವನ್ನು ಮಾಡ್ತೇನೆ ಅಂದರೆ ನಾವಾಗಲೇ ನೋಡಿದ ಹಾಗೆ ಕೃಷ್ಣ ತಾನು ಹೊರಗೆ ಬರಬೇಕು ಅಂತಂದರೆ ಪ್ರಕೃತಿ ಬೇಕಾಯಿತು ಸ್ವಾಂ ಪ್ರಕೃತಿ ಅಧಿಷ್ಠಾಯ ನನ್ನ ಪ್ರಕೃತಿಯನ್ನು ಅಂದರೆ ನನಗೆ ಸಂಬಂಧಿಸಿದಂತಹ ನನ್ನನ್ನು ಕಂಟ್ರೋಲ್ ಮಾಡುವಂತಹ ಅರ್ಥವನ್ನೇ ಇಟ್ಕೊಂಡು ನೋಡೋಣ ಆ ರೀತಿಯಾಗಿರುವಂತಹ ಪ್ರಕೃತಿ ತತ್ವ ಏನಿದೆ ಅಂದರೆ ಲಕ್ಷ್ಮೀದೇವಿ ಅಥವಾ ಅವ್ಯಕ್ತ ತತ್ವ ಅವಳನ್ನು ಅಧಿಕಾರ ಅಧಿಕರಣ ಮಾಡಿಕೊಂಡು ಅಂದರೆ ಅವಳ ಮುಖಾಂತರ ನಾನು ನನ್ನನ್ನು ತಾನು ನಾನು ಹೊರಗೆ ತೋರಿಸಿಕೊಳ್ತೇನೆ ಅನ್ನುವಂತಹ ಮಾತು ಮೇಲ್ನೋಟಕ್ಕೆ ಕಾಣಿಸ್ತದೆ ಆದರೆ ಹಿಂದೆ ಮುಂದಿನ ವಿಷಯಗಳನ್ನೆಲ್ಲ ನಾವು ಸರಿಯಾಗಿ ನೋಡಿಕೊಳ್ತೇವೆ ಅಂತಂದರೆ ಇಲ್ಲಿ ಸ್ವಾಮ್ ಪ್ರಕೃತಿ ಶಬ್ದಕ್ಕೆ ಅಲ್ಲಿ ಹೇಳ್ತಾರೆ ಸ್ಪಷ್ಟವಾಗಿ ಮಧುಗುರುಗಳು ಅಲ್ಲಿ ಪ್ರಕೃತಿ ಶಬ್ದಕ್ಕೆ ಅರ್ಥ ಏನು ಅಂತಂದರೆ ಲಕ್ಷ್ಮೀದೇವಿ ಅಂತ ಅರ್ಥ ಅಲ್ಲ ಮತ್ತೇನು ಅಂತಂದರೆ ಪ್ರಕೃತಿ ಸ್ವಭಾವ ಅಂತ ಅರ್ಥ ಮಾಡ್ತಾರೆ ಅಂದರೆ ಭಗವಂತ ತಾನು ತನ್ನ ಸ್ವಭಾವ ಏನು ಇಚ್ಛೆ ಮಾಡ್ತಾನೆ ಸೃಷ್ಟನಾಗಬೇಕು ನಾನು ಇವಾಗ ಅವತಾರ ಮಾಡಬೇಕು ಎನ್ನುವುದು ಭಗವಂತನ ಇಚ್ಛೆ ಆ ಇಚ್ಛೆಯ ರೀತಿಯಲ್ಲಿ ತಾನೇ ತಾನಾಗಿ ಹೊರಗೆ ಬರ್ತಾನೆ ಇಲ್ಲಿ ಪ್ರಕೃತಿ ಸ್ವಾಮ್ ಅಂತಂದಬೇಕಾರೆ ಆತ್ಮಮಯ ಅಂತಲೂ ಪದ ಇದೆ ಅಲ್ವಾ ಆತ್ಮಮಾಯ ಶಬ್ದಕ್ಕೆ ಏನು ಅಂತಂದರೆ ಈಶ್ವರ ಇಚ್ಛಾ ದೇವರು ಇಂತಹ ಕಾಲದಲ್ಲಿ ಅದು ಉಪನಿಷತ್ತು ಸ್ಪಷ್ಟವಾಗಿ ಹೇಳ್ತದೆ ಬಹುಸ್ಯಾಂ ಪ್ರಜಾ ಏಯಂ ಅಂತ ಹೇಳಿಕೊಂಡು ಸತಪೋತಪ್ಯತ ತಪೋತಪ್ಯತ ಭಗವಂತ ತಾನು ತಪಸ್ಸು ಮಾಡ್ತಾನಂತೆ ತಪಶಬ್ದಕ್ಕೆ ಇಲ್ಲಿ ಏನು ಅಂತಂದರೆ ತಾನು ಹೀಗೆ ಧ್ಯಾನಾವಸ್ಥೆಯಲ್ಲಿ ಕುತ್ಕೊಂಡಿದ್ದಾನೆ ಅಂತ ಅರ್ಥ ಅಲ್ಲ ತಪ ಆಲೋಚನೆ ಅಂತ ಅರ್ಥ ತಾನು ಸೃಷ್ಟಿಯನ್ನು ಮಾಡಬೇಕು ಅಂತ ದೇವರ ಆಲೋಚನೆ ಮಾಡ್ತಾನಂತೆ ಸ ತಪಸ್ತಪ್ವ ತಾನು ಹಾಗೆ ಆಲೋಚನೆ ಮಾಡಿ ಬಹುಸ್ಯಾಂ ಪ್ರಜಾ ಏಯಂ ನಾನು ಅನೇಕ ರೂಪಗಳನ್ನು ತಾಳ್ತೇನೆ ಅಂತ ಚಿಂತನೆ ಮಾಡ್ತಾನೆ ಹಾಗೆ ತಾನು ಚಿಂತಿಸಿಕೊಂಡು ತಾನು ನಾರಾಯಣ ರೂಪದಲ್ಲಿದ್ದವನು ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂತ ಹೀಗೆ ಬೇರೆ ಬೇರೆ ರೂಪಗಳನ್ನು ತಾಳ್ತಾನೆ ಅದಾದ ಮೇಲೆ ಈ ಜಗತ್ತನ್ನು ತಾನು ಮುಂದೆ ಸೃಷ್ಟಿ ಮಾಡಿಕೊಂಡು ಹೋಗ್ತಾನೆ ಹೀಗೆ ಜಗತ್ತು ವಿಸ್ತಾರವಾಗಿ ಸೃಷ್ಟವಾಗ್ತದೆ ಹೀಗೆ ಭಗವಂತ ತಾನು ಅವತಾರ ಮಾಡಬೇಕು ಅಂತಂದರೆ ಲಕ್ಷ್ಮೀದೇವಿಯನ್ನು ಆಶ್ರಯಿಸಿಕೊಂಡು ಅವತಾರ ಮಾಡ್ತಾನೆ ಎನ್ನುವಂಥ ಅಭಿಪ್ರಾಯದಲ್ಲಿ ಹೇಳಿರುವಂಥದ್ದಲ್ಲ ಮತ್ತೇನು ಅಂತಂದರೆ ತನ್ನ ಇಚ್ಛೆಯ ಅನುಗುಣವಾಗಿ ತಾನು ಅವತಾರ ಮಾಡ್ತಾನೆ ತಾನೇ ಆಲೋಚನೆ ಮಾಡ್ತಾನೆ ಹಾಂ ಅದಕ್ಕೆ ಭಾಗವತ ಹೇಳುವಂತಹ ಮಾತು ಬಹಳ ಸುಂದರವಾಗಿದೆ ಅದೇ ಸ್ವಾಮಿಗಳ ಆವಾಗ ಉಲ್ಲೇಖ ಮಾಡಿರುವಂತಹ ಮಾತು ಗೌರ್ಭೂತ್ ಪಾಶ್ವಮುಖಿ ಭೂದೇವಿ ತಾನು ಗೋವಿನ ರೂಪವನ್ನು ತಾಳಿಕೊಂಡು ಬ್ರಹ್ಮದೇವರಲ್ಲಿ ತನ್ನ ಅಳಲನ್ನು ತೋಡಿಕೊಳ್ತಾಳೆ ಅಂದರೆ ಇಡೀ ಭೂಮಿಯಲ್ಲಿ ದುಷ್ಟರ ಒಂದು ಉಪಟಳದಿಂದಾಗಿ ಭೂಮಿಯ ಭಾರ ಜಾಸ್ತಿಯಾಗಿ ಹೋಗಿದೆ ನನ್ನ ನನಗೆ ಅವಳನ್ನು ಸಹಿಸಿಕೊಳ್ಳಿಕ್ಕಾಗ್ತಾ ಇಲ್ಲ ಅದಕ್ಕೆ ವ್ಯವಸ್ಥೆ ಮಾಡಬೇಕು ಬ್ರಹ್ಮದೇವರ ಬಳಿಗೆ ಹೋಗಿ ತಾನು ತನ್ನ ಕಷ್ಟವನ್ನು ತನ್ನ ದುಃಖವನ್ನು ತೋಡಿಕೊಂಡಾಗ ಬ್ರಹ್ಮದೇವರು ಅವಳನ್ನು ಕರೆದುಕೊಂಡು ಅವಳಿದ ಎಲ್ಲ ದೇವತೆಗಳಿಂದ ಸಹಿತರಾಗಿ ಸೀದಾ ತಾವು ರುದ್ರದೇವರಿಂದಲೂ ಸಹಿತನಾಗಿ ಅಲ್ಲಿ ಹೇಳ್ತಾರೆ ಸತ್ರಿನಯನಃ ತೀರಪಯೋ ಕ್ಷೀರಂ ತೀರಪಯೋನಿಧೇ ಅಂತ ಹೇಳ ಸಾರಿ ತೀರಂ ಕ್ಷೀರಪಯೋನಿಧೇಯ ಅಂತ ಹೇಳ್ತಾರೆ ಕ್ಷೀರಪಯೋನಿಧಿ ಅಂತಂದರೆ ಹಾಲಿನ ಸಾಗರ ಕ್ಷೀರಸಮುದ್ರ ಸಮುದ್ರದ ತೀರವನ್ನು ಕುರಿತು ಹೋದರು ಅಲ್ಲಿ ಹೋಗಿ ತಾವು ದೇವರನ್ನು ಕುರಿತು ಧ್ಯಾನ ಮಾಡಿದರು ಧ್ಯಾನ ಮಾಡಿದಾಗ ಅವರಿಗೆ ಒಂದು ಮಾತು ದೇವರು ವಾಯುದೇವರ ಮುಖಾಂತರ ಹೇಳಿಸ್ತಾನೆ ಅಂತ ಅಲ್ಲಿ ಬರುವಂಥದ್ದು ಹೀಗೆ ಎಲ್ಲ ದೇವತೆಗಳು ಕೂಡ ಅವತಾರ ಮಾಡಿ ಬರಬೇಕು ಅಂತ ದೇವರ ಆದೇಶ ಆಗಿದೆ ನೀವು ಕೂಡಲೇ ಆ ಆದೇಶವನ್ನು ಪಾಲನೆ ಮಾಡಬೇಕು ಅಂತ ಬ್ರಹ್ಮದೇವರು ದೇವರ ಆದೇಶವನ್ನು ತಿಳಿಸ್ತಾರೆ ಅದಾದ ಕೂಡಲೇ ನೆಕ್ಸ್ಟ್ ಬರುವಂತಹ ಮಾತೆ ಮುಂದೆ ಹೇಳುವಂತಹ ಮಾತೆ ನಾವು ಹೀಗೆ ಹೇಳಲಿಕ್ಕೆ ಬರ್ತಾ ಇದ್ದೇವೆ ಎನ್ನುವಂಥದ್ದು ಭವ ಭಗವಂತನಿಗೆ ಈ ಹಿಂದಲೇ ಗೊತ್ತಿದೆ ಪುರೈವ ಅವಧೃತ ಪುಂಸ ಅಂತ ಹೇಳಿಕೊಂಡು ಆ ಮಾತು ಶ್ಲೋಕದ ಬರುವಂಥದ್ದು ನಾವೇನು ಹೇಳಬೇಕು ಅಂತ ಬಂದಿದ್ದೇವೆ ನಾವು ಹೇಗಿ ಹೋಗಿ ಹೇಳಿದ ಮೇಲೆ ಓ ಭೂಲೋಕದಲ್ಲಿ ಎಲ್ಲ ಅಸುರರ ಉಪಟಳ ಜಾಸ್ತಿಯಾಗಿದೆ ಭೂದೇವಿ ದುಃಖದಲ್ಲಿ ಇದ್ದಾಳೆ ಬ್ರಹ್ಮಾದಿ ದೇವತೆಗಳು ನನ್ನ ಹತ್ರ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಹಾಗಾಗಿ ನಾನಿದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಮತ್ತೆ ದೇವರು ಆ ಕೃಷ್ಣ ಅವತಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಲ್ಲ ಮತ್ತೇನು ಅಂತಂದರೆ ಭೂದೇವಕದಲ್ಲಿ ಏನಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಾಗಿ ಭೂದೇವಿ ಹೇಗೆ ಬಂದಿದ್ದಾಳೆ ಬ್ರಹ್ಮಾದಿ ದೇವತೆಗಳು ನನ್ನಲ್ಲಿ ಏನು ಕೇಳಲಿಕ್ಕೆ ಬಂದಿದ್ದಾರೆ ಇವೆಲ್ಲವೂ ಕೂಡ ಮೊದಲೇ ಭಗವಂತನಿಗೆ ತಿಳಿದಿದೆ ಯಾಕೆ ಸರ್ವಜ್ಞನಾಗಿರುವುದರಿಂದಾಗಿ ಹಾಗಾಗಿ ತಾನೀಗಾಗಲೇ ಕೃಷ್ಣನಾಗಿ ಅವತಾರ ಮಾಡಬೇಕು ಅಂತ ಇಚ್ಛೆ ಮಾಡಿ ಆಗಿದೆ ಅದೇ ಹೇಳಿದ್ದು ಆತ್ಮಮಯ ಅಂದರೆ ಆತ್ಮೇಚ್ಛ ಈಶ್ವರ ಭಗವಂತನ ಇಚ್ಛೆ ಅದು ಇಂಥ ಕಾಲದಲ್ಲಿ ಅವತಾರ ಮಾಡಬೇಕು ಹೀಗೆ ಅವತಾರ ಮಾಡಿ ನಾನಿಂಥವುಗಳನ್ನು ಇಂತಹ ಕೆಲಸಗಳನ್ನು ಮಾಡಬೇಕು ಇಂತಹ ಅವತಾರ ಲೀಲೆಗಳನ್ನು ತೋರಿಸಬೇಕು ಎನ್ನುವಂಥದ್ದು ಈಶ್ವರೇಚ್ಛ ಅದಕ್ಕೆ ಅವನು ಇನ್ನೊಬ್ಬರನ್ನು ಅಪೇಕ್ಷಿಸುವುದೇ ಇಲ್ಲ ಹಾಗಾಗಿ ಪ್ರಕೃತಿ ಸ್ವಾಮಧಿಷ್ಠಾಯ ಅಂತಂದಬೇಕಾರೆ ಲಕ್ಷ್ಮೀದೇವಿಯನ್ನು ಆಶ್ರಯಿಸಿಕೊಂಡು ತಾನು ಹೀಗೆ ಸೃಷ್ಟಿಯಾದಿಗಳನ್ನು ಮಾಡ್ತಾನೆ ಅಥವಾ ತನ್ನ ಅವತಾರ ಮಾಡಬೇಕು ಅಂತಾದರೂ ಅವಳದ್ದೊಂದು ಪರ್ಮಿಷನ್ ಬೇಕು ಹೋಗಿ ನಾನು ಅವತಾರ ಮಾಡ್ಬೋದಾ ಅಂತ ಕೇಳಿದ ಮೇಲೆ ಹಾ ನೀನು ಮಾಡು ಅಂತ ಅವಳು ಆಜ್ಞೆ ಕೊಡ್ತಾಳೆ ಅದಾದ ಮೇಲೆ ಬಂದು ತಾನಿಲ್ಲಿ ಅವತಾರು ಬಿಲ್ಕುಲ್ ಇಲ್ಲ ಹೀಗೆ ಮಾಡಲಿಕ್ಕೆ ಅವಕಾಶವಿಲ್ಲ ಯಾಕೆ ಆತ್ಮಮಯ ಸಂಭವ ಆಮ್ಯಾತ್ಮಯ ಅಂತ ಕೃಷ್ಣ ಹೇಳಿರುವಂತಹ ಮಾತು ಪ್ರಕೃತಿ ಸಮ ಅಧಿಷ್ಟ ಎನ್ನುವುದಕ್ಕೆ ಪ್ರಕೃತಿ ಶಬ್ದಕ್ಕಲ್ಲಿ ಲಕ್ಷ್ಮಿ ಎನ್ನುವಂಥ ಅರ್ಥವನ್ನೇ ಮಾಡುವಂಥದ್ದಲ್ಲ ಸ್ವಭಾವ ಭಗವಂತನ ಸ್ವಭಾವ ಅದು ತಾನು ಅವತಾರ ಮಾಡುವಂಥದ್ದು ಅದಕ್ಕೆ ಹೇಳ್ತಾರೆ ನಿಜವಾಗಿಯೂ ಕೂಡ ದೇವರು ಯಾಕಾಗಿ ಅವತಾರ ಮಾಡಬೇಕು ಅಲ್ಲ ಕಂಸ ಜರಾಸಂಧ ಮೊದಲಾದಂತಹ ದುಷ್ಟರನ್ನು ನಿಗ್ರಹ ಮಾಡಲಿಕ್ಕೆ ಕಂಸಾದಿಗಳನ್ನು ಕೊಲ್ಲಿಕ್ಕೆ ಉಳಿದವರನ್ನು ಕೊಲ್ಲಿಸಲಿಕ್ಕೆ ಜರಾಸಂಧಾದಿಗಳನ್ನು ಕೊಲ್ಲಿಸಲಿಕ್ಕೆ ಅದಕ್ಕೆ ದೇವರು ಅವತಾರ ಮಾಡಿ ಬರಬೇಕಾ ಬೇಕಾಗಿಲ್ಲ ಎಲ್ಲರನ್ನೂ ಸೃಷ್ಟಿ ಮಾಡ್ತಾನೆ ಅಂತನಬೇಕಾದ್ರೆ ದೇವರು ಇದ್ದಲ್ಲಿಯೇ ಎಲ್ಲವನ್ನೂ ಕೂಡ ಸಂಹಾರ ಮಾಡಲಿಕ್ಕೂ ಸಾಮರ್ಥ್ಯವುಳ್ಳವನೇ ಅಲ್ವಾ ತಾನು ವೈಕುಂಠದಲ್ಲಿ ಇದ್ದುಕೊಂಡೇ ಕಂಸಾದಿಗಳನ್ನು ನಿಗ್ರಹ ಮಾಡಬಹುದಿತ್ತು ಆದರೂ ಕೂಡ ಯಾಕೆ ಮಾಡುವುದಿಲ್ಲ ದೇವರು ಅಂತ ಕೇಳಿದರೆ ಅದು ಅವನ ಸ್ವಭಾವ ನಾನು ಜಗತ್ತಿಗೆ ಬಂದು ನಾನು ಮನುಷ್ಯನ ರೀತಿಯಲ್ಲಿ ಜನರಿಗೆ ಕಾಣಿಸಿಕೊಂಡು ಮನುಷ್ಯರಿಗೆ ನಾನು ಉಪದೇಶವನ್ನು ಮಾಡಿ ನಾನು ಮಾರ್ಗದರ್ಶನವನ್ನು ಮಾಡಿ ನಂತರ ನಾನು ಅವತಾರವನ್ನು ಸಮಾಪ್ತಿ ಮಾಡ್ತೇನೆ ಅವತಾರವನ್ನು ನಾನು ಕೊನೆಗೊಳಿಸ್ತೇನೆ ಈ ರೀತಿಯಾಗಿ ಹೆಣ್ಣು ಎನಿಸಿಕೊಳ್ಳುವಂಥದ್ದಿದೆ ಈ ರೀತಿಯಾದ ಚಿಂತನೆ ಅದು ದೇವರ ಸ್ವಭಾವ ಹಾಗಾಗಿ ದೇವರ ಅವತಾರ ಮಾಡ್ತಾ ಇರುತ್ತಾನೆ ತಾನು ಇಲ್ಲಿ ಅವತಾರ ಲೀಲೆಗಳನ್ನು ತೋರಿಸ್ತಾ ಇರ್ತಾನೆ ಹಾಗಾಗಿ ಈ ರೀತಿ ಸ್ವಭಾ ಸ್ವಾಭಾವಿಕವಾಗಿಯೇ ದೇವರು ಈ ಕೆಲಸವನ್ನು ನಡೆಸುವುದರಿಂದಾಗಿ ಪ್ರಕೃತಿ ತತ್ವ ಬೇಕೇ ಬೇಕು ಅವ್ಯಕ್ತ ತತ್ವ ಅಥವಾ ಲಕ್ಷ್ಮಿ ಬೇಕೇ ಬೇಕು ದೇವರ ಅವತಾರಕ್ಕೆ ಎನ್ನುವಂತಹ ಪ್ರಮೇಯ ಇಲ್ವೇ ಇಲ್ಲ ಅದನ್ನಲ್ಲಿ ಪ್ರಕೃತಿ ಸ್ವಾಮಧಿಷ್ಠಾಯ ಎನ್ನುವಲ್ಲಿ ಅಪ್ ಅದು ಪ್ರಕೃತಿ ಶಬ್ದ ಅಲ್ಲಿ ಅವ್ಯಕ್ತಪರವಾಗಿಲ್ಲ ಎನ್ನುವುದಾಗಿ ನಾವು ತಿಳ್ಕೊಳ್ಬೇಕು ಎನ್ನುವಂಥ ಒಂದು ಅಭಿಪ್ರಾಯದಲ್ಲಿ ಅದಾದಮೇಲೆ ಮತ್ತೆ ಏಳನೇ ಅಧ್ಯಾಯಕ್ಕೆ ಸ್ವಲ್ಪ ಪ್ರವೇಶ ಮಾಡೋಣ ಅಲ್ಲಿ ಕೃಷ್ಣ ಹೇಳ್ತಾನೆ ನಾನು ನಿನಗೆ ಕೊಡುವಂತಹ ಉಪದೇಶ ಏನಿದೆ ಅದನ್ನು ಅದು ಹೇಗಿದೆ ಅಂತ ಕೇಳಿದರೆ ಜ್ಞಾನಂತೆಹಂ ಸವಿಜ್ಞಾನಂ ಇದಂ ಭಕ್ಷಾಂ ವಿಶೇಷತಃ ಯಜ್ಞಾತ್ವಾಹಭೂಯೋನ್ಯದ ಅವಶಿಷ್ಯತೆ ಅರ್ಜುನ ನಿನಗೆ ನಾನು ವಿಷಯವನ್ನು ತಿಳಿಸ್ತೇನೆ ಯಾವ ರೀತಿ ಅಂತ ಕೇಳಿದರೆ ಜ್ಞಾನಂ ದೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮಿ ಸವಿಜ್ಞಾನಂ ಇದಂ ಜ್ಞಾನಂ ತೇ ವಕ್ಷ್ಯಾಮಿ ಯಜ್ಞಾತ್ವ ಯಾವುದನ್ನು ನೀನು ತಿಳಿದುಕೊಂಡು ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ ನೀನು ಈ ವಿಷಯವನ್ನು ಸರಿಯಾಗಿ ತಿಳ್ಕೊಳ್ತೀಯಾ ಅಂತಂದರೆ ಮತ್ತೆ ನಿನಗೆ ತಿಳ್ಕೊಳ್ಬೇಕಾದಂತಹ ವಿಷಯ ಈ ಜಗತ್ತಿನಲ್ಲಿ ಯಾವುದು ಉಳ್ಕೊಳ್ಳುವುದಿಲ್ಲ ಅಂದರೆ ನೀನು ಒಂದು ರೀತಿ ಸರ್ವಜ್ಞ ಎನಿಸಿಕೊಂಡು ಬಿಡ್ತೀಯ ಎಲ್ಲ ವಿಷಯವೂ ನೀನು ತಿಳಿದ ಹಾಗೆ ನಮ್ಮಲ್ಲಿ ಒಂದು ಮಾತಿದೆ ಉಪನಿಷತ್ತುಗಳೇ ಹೇಳುವಂತಹ ಮಾತು ಏಕವಿಜ್ಞಾನ ಸರ್ವವಿಜ್ಞಾನಂ ಅಂತ ನಮ್ಮಲ್ಲಿ ನೋಡಿ ಮಣ್ಣಿನದ್ದು ಒಂದು ಹೂಜಿ ಮಾಡಿದ್ದಾರೆ ಒಂದು ಲೋಟ ಮಾಡಿದ್ದಾರೆ ಒಂದು ತಟ್ಟೆ ಮಾಡಿದ್ದಾರೆ ಒಂದು ಮಡಿಕೆ ಮಾಡಿದ್ದಾರೆ ಅಂತಂದರೆ ನಮಗೆ ಮೊದಲಿಗೆ ಮಣ್ಣು ಅಂದರೆ ಏನು ಅಂತ ಗೊತ್ತಾಯಿತು ಅಂತಂದರೆ ಅದರಿಂದ ಈ ಮತ್ತೆ ಉಳಿದ ಎಲ್ಲ ಪದಾರ್ಥಗಳ ಜ್ಞಾನವು ಗೊತ್ತಾಗಿಯೇ ಬಿಡುತ್ತದೆ ಅಂದರೆ ಮಣ್ಣಿನ ಸಾಮಾನ್ಯ ಜ್ಞಾನ ಬಂತು ಅಂತಂದರೆ ಓ ಇದು ಮಣ್ಣಿಂದ ಮಾಡಿದ ಲೋಟ ಇದು ಮಣ್ಣಿಂದ ಮಾಡಿರುವಂತಹ ಮಡಿಕೆ ಇಲ್ಲ ನಮಗೆ ಮಣ್ಣು ಅಂತಂದ್ರೆ ಏನು ಅಂತ ಗೊತ್ತಾಗಲಿಲ್ಲ ಹಾಗಿರಬೇಕಾದ್ರೆ ಇದು ಮಣ್ಣಿನ ಲೋಟ ಅಂತಂದು ಕೊಟ್ಟರೆ ನಮಗೇನು ಗೊತ್ತಾಗ್ತದೆ ಇದು ಮಣ್ಣಿನ ಮಡಿಕೆ ಅಂತಂದರೆ ನಮಗೇನು ಗೊತ್ತಾಗ್ತದೆ ಹಾಗಿರಬೇಕಾದ್ರೆ ಏಕವಿಜ್ಞಾನೇನ ಸರ್ವವಿಜ್ಞಾನಂ ವಿಜ್ಞಾನಂ ಒಂದನ್ನು ತಿಳಿದುಕೊಂಡ್ರೆ ಮತ್ತು ತಿಳಿದದೆಲ್ಲವೂ ಕೂಡ ತಿಳ್ಕೊಂಡ ಹಾಗೆ ಆಗ್ತದೆ ಅಂತಹ ವಿಷಯವನ್ನು ನಾನು ನಿನಗೆ ಉಪದೇಶ ಮಾಡ್ತೇನೆ ಅಂತ ಕೃಷ್ಣ ಹೇಳ್ತಾ ಇರೋದು ಜ್ಞಾನಂತೇ ಸವಿಜ್ಞಾನ ವಿಧಂ ವಕ್ಷಾಮಿ ಯಜ್ಞಾತ್ವ ನೇಹಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ ಇದನ್ನು ತಿಳ್ಕೊಂಡ್ರೆ ನಿನಗೆ ಮುಂದೆ ಎಲ್ಲವೂ ತಿಳ್ಕೊಂಡ ಹಾಗೆ ಮತ್ತೇನು ಪ್ರತ್ಯೇಕ ಪ್ರತ್ಯೇಕವಾಗಿ ಕೇಳಬೇಕು ಎನ್ನುವಂತಹ ವ್ಯವಸ್ಥೆ ಸಿಗುವುದೇ ಇಲ್ಲ ಹಾಗೆ ಎಲ್ಲ ವಿಷಯವನ್ನು ತಿಳಿಸ್ತೇನೆ ಅದಕ್ಕೆ ಹೇಳಿರುವಂಥ ಮಾತು ಜ್ಞಾನಂ ಸವಿಜ್ಞಾನಂ ಏನು ಜ್ಞಾನ ಮತ್ತು ವಿಜ್ಞಾನ ಎರಡನ್ನೂ ನಾನು ತಿಳಿಸ್ತೇನೆ ಅಂತ ಹೇಳ್ತಾ ಇದ್ದಾನೆ ನಮ್ಮ ಪ್ರಕಾರ ಈಗಿನ ವಿಜ್ಞಾನ ಅಂತಂದರೆ ಆಧುನಿಕ ವಿಜ್ಞಾನ ಎನ್ನುವ ಅಭಿಪ್ರಾಯದಿಂದ ಇಲ್ಲಿ ವಿಜ್ಞಾನ ಅಂತ ಹೇಳ್ತಾ ಇರುವಂಥದ್ದಲ್ಲ ನಮಗೆ ಅಷ್ಟೂ ನಾವು ಅರ್ಥ ಮಾಡಿಬಿಡ್ತೇವೆ ಜ್ಞಾನ ಅಂತಂದರೆ ಸಾಮಾಜಿಕವಾದಂಥ ಉಳಿದ ವಿಷಯಗಳ ಜ್ಞಾನ ವಿಜ್ಞಾನ ಅಂತ ಈಗೇನು ಸೈನ್ಸ್ ಹೇಳ್ತಾ ಇದೆ ಅದನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿಬಿಟ್ಟಿದ್ದಾನೆ ಅಂತ ಅದು ಒಂದು ಅಭಿಪ್ರಾಯದಲ್ಲಿ ನೀವು ವಿಜ್ಞಾನ ಅಂತ ಇಟ್ಕೊಳ್ಳಿ ಆದರೆ ಇಲ್ಲಿ ಕೃಷ್ಣ ಹೇಳ್ತಾ ಇರುವಂತಹ ಜ್ಞಾನ ವಿಜ್ಞಾನ ಶಬ್ದಕ್ಕೆ ಏನು ಅರ್ಥ ಅಂತ ಕೇಳಿದರೆ ಅನೇಕ ಅರ್ಥ ಮಾಡ್ಬೋದು ಒಂದು ಜ್ಞಾನ ಅಂತಂದರೆ ಸಾಮಾನ್ಯವಾಗಿ ಲೌಕಿಕವಾದಂತಹ ವಿಷಯಗಳ ಜ್ಞಾನ ವಿಜ್ಞಾನ ಅಂತಂದರೆ ಅಧ್ಯಾತ್ಮ ವಿಷಯದ ಜ್ಞಾನ ಅಜ್ಞಾ ಅಧ್ಯಾತ್ಮ ಅಂತಂದರೆ ದೇವರು ಧರ್ಮ ಈ ವಿಷಯಗಳಿಗೆ ಸಂಬಂಧಪಟ್ಟಂತಹ ಜ್ಞಾನವನ್ನು ವಿಜ್ಞಾನ ಅಂತ ಒಂದರ್ಥದಲ್ಲಿ ಕರೆಯುವುದು ಇಲ್ಲಿ ಮತ್ತೆ ಇನ್ನೊಂದು ಏನರ್ಥ ಅಂದರೆ ಜ್ಞಾನ ಅಂತಂದರೆ ಧಾರ್ಮಿಕವಾದ ವಿಷಯವೇ ಅಧ್ಯಾತ್ಮ ವಿಷಯವೇ ಅದು ಮನುಷ್ಯರಿಗೆ ಗೊತ್ತಾಗುವಂಥದ್ದೇನಿದೆ ಅದು ಜ್ಞಾನ ದೇವತೆಗಳಿಗೆ ಗೊತ್ತಾಗುವಂತಹ ವಿಷಯ ಏನಿದೆ ಅದು ವಿಜ್ಞಾನ ನಾವು ಈಗ ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳಿದ್ದಾನೆ ಅದರ ಚಿಂತನೆ ಮಾಡುವುದು ನಾವು ನಮ್ಮ ನಮ್ಮ ಸೀಮಿತವಾದಂಥ ಅತ್ಯಂತ ಸಣ್ಣವಾದಂತಹ ಬುದ್ಧಿಯಲ್ಲಿ ನಾವು ಆಲೋಚನೆ ಮಾಡುವುದೇ ಹೊರತು ನಾವು ದೇವತೆಗಳು ತಿಳಿದುಕೊಳ್ಳುವಷ್ಟು ನಮಗೇನು ತಿಳ್ಕೊಳ್ಳುವ ಸಾಮರ್ಥ್ಯ ಇಲ್ಲವೇ ಇಲ್ಲ ಈ ಭಗವದ್ಗೀತೆಯೇ ಜ್ಞಾನವೂ ಆಗಿದೆ ವಿಜ್ಞಾನವೂ ಆಗಿದೆ ಸಾಮಾನ್ಯ ಮನುಷ್ಯರ ಪಾಲಿಗೆ ಅದು ಜ್ಞಾನ ರೂಪದಲ್ಲಿ ಇದೆ ಅದೇ ದೇವತೆಗಳ ಪಾಲಿಗೆ ಅದು ವಿಜ್ಞಾನ ರೂಪದಲ್ಲಿ ಇದೆ ಅಂದರೆ ಅವರಿಗೆ ಗೊತ್ತಾಗುವಂತಹ ವಿಷಯ ಆ ರೀತಿಯಾಗಿ ನಾನು ನಿನಗೆ ಹೇಳ್ತೇನೆ ಅಂತ ಪ್ರತಿಜ್ಞೆ ಮಾಡಿದೆ ಹಾಗಿದ್ರೆ ಏನಾಯಿತು ಇದಿಷ್ಟನ್ನು ತಿಳ್ಕೊಂಡ್ರೆ ಈ ಅಧ್ಯಾಯದಲ್ಲಿ ಅಥವಾ ಇದರ ನಂತರದಲ್ಲಿ ಬರುವಂತಹ ವಿಷಯಗಳನ್ನು ನಾವು ತಿಳಿದುಕೊಂಡು ಬಿಡ್ತೇವೆ ಅಂತಂದರೆ ಮತ್ತೆ ನಮಗೆ ಯಾವ ವಿಷಯದ ಕುರಿತಾಗೂ ಗೊಂದಲ ಉಳ್ಕೊಳ್ಳುವುದಿಲ್ಲ ಉಳ್ಕೊಳ್ಳಬಾರದು ಆ ರೀತಿಯಾಗಿ ಕೃಷ್ಣ ವಿಷಯ ನಿರೂಪಣೆಯನ್ನು ಮಾಡಿಕೊಂಡು ಬರ್ತಾನೆ ಅಲ್ಲಿ ಮೊದಲಿಗೆ ಕೃಷ್ಣ ಹೇಳುವಂತಹ ಮಾತು ಮನುಷ್ಯಾಣಾಂ ಸಹಸ್ರೇಶು ಸಹಸ್ರೇಶು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಅಪಿ ಕಶ್ಚಿನ್ ಮಾಂ ವೇತ್ತಿ ತತ್ವತಃ ಆಲೋಚನೆ ಮಾಡಬೇಕಾದಂಥ ವಿಷಯ ನಾವೆಲ್ಲರೂ ಕೂಡ ನಾವು ನಿಜವಾಗಿಯೂ ಕೂಡ ಭಗವದ್ಗೀತೆಯ ಚಿಂತಕರು ಅಥವಾ ನಾವು ದೇವರ ಕುರಿತಾಗಿ ಚಿಂತನೆ ಉಳ್ಳವರಾ ಅಂತ ಈ ಮಾತನ್ನು ಕೇಳಿದ ಮೇಲೆ ನಾವು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕು ಯಾಕೆ ಅಂತಂದರೆ ಕೃಷ್ಣ ಹೇಳ್ತಾನೆ ಮನುಷ್ಯಾಣಾಂ ಸಹಸ್ರೇಶು ಸಾವಿರಾರು ಮಂದಿಗಳ ಮನುಷ್ಯರಲ್ಲಿ ಕಶ್ಚಿತ್ ಯತತಿ ಸಿದ್ಧಯ ಯಾರೋ ಒಬ್ಬ ತಾನು ಸರಿಯಾಗಿ ದೇವರನ್ನು ತಿಳ್ಕೊಳ್ಬೇಕು ಆ ಏನು ಯೋಗ ಇವುಗಳನ್ನೆಲ್ಲ ಮಾಡಿ ಅಂದರೆ ನನ್ನ ನನ್ನನ್ನು ಮೊದಲು ನಾನು ತಿಳ್ಕೊಂಡು ನಂತರ ದೇವರವನ್ನು ದೇವರನ್ನು ತಿಳ್ಕೊಳ್ಬೇಕು ಎನ್ನುವ ವಿಷಯದಲ್ಲಿ ಪ್ರಯತ್ನವನ್ನು ಮಾಡ್ತಾನಂತೆ ಆ ರೀತಿಯಾಗಿ ಪ್ರಯತ್ನ ಮಾಡುವ ಮಂದಿಯಲ್ಲೂ ಕೂಡ ಕಶ್ಚಿನ್ ಮಾಂಬೇತಿ ತತ್ವತಃ ಈಗ ಉದಾಹರಣೆಗೆ ನೋಡಿ ಒಂದು ಸಾವಿರ ಮಂದಿಯಲ್ಲಿ ಬರೀ ನೂರು ಮಂದಿ ಮಾತ್ರ ದೇವರನ್ನು ತಿಳ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ ಅಂತಂದರೂ ಕೂಡ ಆ ನೂರು ಮಂದಿಯಲ್ಲಿ ದೇವರನ್ನು ಸರಿಯಾಗಿ ತಿಳ್ಕೊಳ್ಳುವವನು ಯಾರು ಅಂತ ಕೇಳಿದರೆ ಯಾವನೋ ಒಬ್ಬ ಮತ್ತೆ ಉಳಿದ ತೊಂಬ ಒಂಬೈನೂರ ತೊಂಬತ್ತ ಒಂಬತ್ತು ಮಂದಿಯೂ ಕೂಡ ತಾವು ತಮ್ಮ ಜೀವನವನ್ನು ವ್ಯರ್ಥ ಮಾಡಿಕೊಂಡ್ರು ಅಂತ ಅರ್ಥ ನಾವು ಆ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿದ್ದೇವೋ ಒಬ್ಬನಾಗಿದ್ದೇವೋ ಎನ್ನುವುದನ್ನು ನಾವು ಆಲೋಚನೆ ಮಾಡಬೇಕು ಯಾಕೆ ಅಂತಂದರೆ ಅದಕ್ಕೆ ನಾ ದೇವರು ನಮ್ಮಲ್ಲಿ ಇಟ್ಟಿದ್ದಾನೆ ವಿಷಯಗಳನ್ನು ಮನಸ್ಸಿದೆ ಬುದ್ಧಿ ಇದೆ ತಿಳ್ಕೊಳ್ಳಿಕ್ಕೆ ಅವಕಾಶಗಳಿವೆ ಅದನ್ನೆಲ್ಲವನ್ನು ಸದುಪಯೋಗ ಪಡಿಸಿಕೊಳ್ತೇವೆ ಅಂತಂದರೆ ಸಾವಿರದಲ್ಲಿ ನಾವು ಒಬ್ಬರಾಗಿ ಬಿಡ್ತೇವೆ ಇಲ್ಲ ಅಂತಾರೆ ಒಂಬೈನೂರ ತೊಂಬತ್ತೊಂಬತ್ತು ಎನ್ನುವಂಥ ದೊಡ್ಡ ಗುಂಪು ಸಿಕ್ಕಾಬಿಟ್ಟೆ ಜನ ಇದ್ದಾರೆ ಅವರ ಜೊತೆಗೆ ನಾವು ಸೇರಿಕೊಂಡು ಬಿಡ್ತೇವೆ ಅದಕ್ಕೆ ಕಶ್ಚಿನ್ ಮಾಂ ವೇತಿ ತತ್ವತಃ ಅಂತ ಹೇಳಿದಲ್ಲ ಇದರಿಂದ ನೀವು ಹೇಳಿ ಕೊರಟಂಥದ್ದು ಲಕ್ಷ್ಮಿಯ ವಿಷಯ ಅಲ್ವಾ ಅದು ಯಾಕೆ ಬೇಕು ಅಂತಂದರೆ ಯಾರು ಆ ಒಬ್ಬ ಸರಿಯಾಗಿ ದೇವರನ್ನು ತಿಳ್ಕೊಳ್ತಾನಲ್ವ ಅವನು ನಿಜವಾಗಿ ಲಕ್ಷ್ಮಿಯ ಅನುಗ್ರಹದಿಂದ ಆ ದೇವರನ್ನು ಹಾಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುವುದು ಲಕ್ಷ್ಮೀ ಅನುಗ್ರಹ ಇಲ್ಲ ಅಂತಂದರೆ ಆತ ಒಂಬೈನೂರ ತೊಂಬತ್ತೊಂಬತ್ತು ಮಂದಿಯಲ್ಲೇ ಸೇರಿಕೊಂಡು ಬಿಡ್ತಾನೆ ಲಕ್ಷ್ಮೀದೇವಿ ಅನುಗ್ರಹ ಮಾಡಿದ್ಲು ಅಂತಂದರೆ ಅದೇನೇ ಕೃಷ್ಣ ಈ ಅಧ್ಯಾಯದಲ್ಲೇ ಹೇಳುವಂಥದ್ದು ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೇ ಅಂತ ಹೇಳಿಕೊಂಡು ನನ್ನ ಮಾಯೆ ಅಂದರೆ ನನ್ನ ಕ ಅಧೀನದಲ್ಲಿರುವಂತಹ ಯಾವ ಲಕ್ಷ್ಮೀದೇವಿ ಇದ್ದಾಳೆ ಅವಳನ್ನು ನೀವು ದಾಟಿ ಬರಲಿಕ್ಕೆ ತುಂಬ ಕಷ್ಟ ಇದೆ ನೀವು ನನ್ನಲ್ಲಿ ಒಂದೊಮ್ಮೆ ಪ್ರಾರ್ಥನೆಯನ್ನು ಮಾಡ್ತೀರಿ ಅಂತಂದರೆ ನಾನು ಅವಳನ್ನು ದಾಟಿ ಬರಲಿಕ್ಕೆ ಬೇಕಾಗಿರುವಂತಹ ಅನುಗ್ರಹವನ್ನು ಮಾಡ್ತೇನೆ ಅಂದರೆ ಅವಳಿಗೆ ಹೇಳ್ತೇನೆ ಅವನನ್ನು ಕಳಿಸಿ ಈ ಕಡೆ ಅಂತ ಹಾಗಾಗಿ ಅವಳು ನಿಮ್ಮನ್ನು ಕಳಿಸ್ತಾನೆ ಕಳಿಸ್ತಾಳೆ ಆಮೇಲೆ ನೀವು ನನ್ನ ಲೋಕದಲ್ಲಿ ಬಂದು ನಿಲ್ಲಬಹುದು ಹಾಗಾಗಿ ಕಶ್ಚಿನ್ ಮಾಂ ವೇತ್ತಿ ತತ್ವತಃ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಅಂತಂದರೆ ಲಕ್ಷ್ಮೀದೇವಿಯ ಅನುಗ್ರಹ ಪಡೆಯದೆ ಆತ ದೇವರ ಸರಿಯಾದ ತತ್ವಜ್ಞಾನವನ್ನು ದೇವರ ಸರಿಯಾದ ತಿಳುವಳಿಕೆಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ತಪ್ಪು ತಪ್ಪಾಗಿ ತಿಳ್ಕೊಂಡ್ರೆ ಅನಿಷ್ಟವಾದಂತಹ ಅನರ್ಥವಾದಂತಹ ಫಲಗಳು ಇದ್ದೇ ಇವೆ ನಮಗೆ ಅದಕ್ಕೆ ಬೇರೆ ಮಾತುಗಳು ಬೇಕಾಗಿಲ್ಲ ಯಾವುದೇ ಒಂದು ವಿಷಯವನ್ನು ತಪ್ಪಾಗಿ ತಿಳ್ಕೊಂಡು ಬಿಡ್ತೇವೆ ಅಂತಂದರೆ ಅದರಿಂದ ನಮಗೆ ದುಃಖ ಎನ್ನುವುದು ಕಟ್ಟಿಟ್ಟ ಬುತ್ತಿ ಹಾಗಾಗಿ ಸ್ಪಷ್ಟವಾಗಿ ಕೃಷ್ಣ ಹೇಳಿರುವಂತಹ ಮಾತು ಕಶ್ಚಿನ್ ಮಾಂಬೇತಿ ತತ್ವತಃ ಅಂತ ಅದಾದಮೇಲೆ ಮು ಮುಖ್ಯವಾಗಿ ಪ್ರಕೃತಿಯ ಕುರಿತಾಗಿ ಹೇಳ್ಕೊಂಡು ಬರುವಂತಹ ಮಾತು ಭೂಮಿ ರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತೀಯಮ್ಮೆ ಭಿನ್ನ ಪ್ರಕೃತಿ ರಷ್ಟಧ ಸಮಯ ಆಗಿರುವುದರಿಂದಾಗಿ ಶ್ಲೋಕ ಇವತ್ತು ಹೇಳಿದೆ ಶ್ಲೋಕದ ಅರ್ಥಚಿಂತನೆಯನ್ನು ನಾಳೆ ಯಥಾಶಕ್ತಿ ಆ ಭಗವಂತನಿಗೆ ಸಮರ್ಪಣೆ ಮಾಡ್ತೋಣ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಭಗವದ್ಗೀತೆಯ ಲಕ್ಷ್ಮೀ ತತ್ವದ ಕುರಿತಾದಂತಹ ಚಿಂತನೆಯನ್ನು ಮಧ್ವಗುರುಗಳ ಒಳಗೆ ನೆಲೆಸಿರುವಂತಹ वेदव्यास भिन्ना गोपाले समर्पणेन मारोण अस्तु अस्त युणसंपूर्ण सर्वोष विवर्जि प्रीयताीतवाल विष्णुर्मे परम सुगवदीते